Good evening and namaskara. I welcome you to today's cultural outreach program being jointly organized by Bharatiya Vidya Bhavan and Infosys Foundation. Today, we present to you a play called Poli Kitty. T.P. Kailasam is very well renowned for his wonderful and entertaining plays. In a time where company plays were at its peak, Kailasam carved a name for himself through his realistic narrations. Poli Kitty is one such play that is relevant even today. Knowledge is not limited to just books, but also depends on our experiences and surroundings. Discipline is not just a physical act, but a change that occurs from within. These subjects are delivered in a very entertaining and enjoyable way through this play. The director of this play is Dakshayani Bhatt. Dakshayani Bhatt, the founder of Drishya Bengaluru and an alumnus of Neenasam Hegguru, has been working in the field of Kannada theatre from the past 19 years. She is a recipient of the prestigious award Ustad Bismillah Khan Yuva Puraskara for the year 2013 for her exceptional talent shown in the field of direction. She has worked with economically backward children for their upliftment and conducted workshops for tribes in HD Kote, Karnataka. Ellarigu namaskara. ದೃಶ್ಯ ಪ್ರಯೋಗಿಸುತ್ತಿರುವ ನಾಟಕ ಪೋಲಿ ಕಿಟ್ಟಿ. ರಚನೆ ಟಿಪಿ ಕೈಲಾಸಂ, ನಿರ್ದೇಶನ ದಾಕ್ಷಾಯಿಣಿ ಭಟ್. Oh,
ಏನಾಯ್ತು ಹಿರಣ್ಯಕಶಿಪು ಕೈ ಬೇರೆ ತೀರಿ ಹಾಕೊಂಡು ನರಸಿಂಹ ಹೊಟ್ಟೆ ಬಗ್ಗಿದಾಗ ಯಾಕೆ ಎಂದು ಸಲಹೆ ಮಾಡೋದಕ್ಕೆ ಕಟಲ್ ಬೇಡ ಕೇಕಡೆ ಕಾಲು ಕಸ್ಕೊಂಡಿದ್ದಾಗ ಗೊರಕೆ ಹೊಡ್ತಿದ್ದಲ್ಲ ನಿನ್ ಕೋಪ. ಏ ಬರಲ್ಲ ಬರಲ್ಲ
ರಾಗು
ಬಾದಾಮ್ ಹಲ್ವಾ ತರ್ತಾರಂತೆ ಹೇಳು ಲವ್ ಈ ಮುರ್ಮುರ್ ಟಿನ್ ಮಿಠಾಯಿ ಒಬ್ಬೊಬ್ಬ ಸ್ಕೌಟ್ ಕೊಡ್ತಾ ಬರ್ತಾರಲ್ಲ ರ್ಯಾಲಿಲಿ ಚೀಫ್ ಸ್ಕೌಟ್ಗೆ ಒಲ್ಲು ಖರ್ಚಲ್ವಿನೋ ಯುವರಾಜ್ಗೇನಪ್ಪ ಮೂರ್ ಟಿನ್ ಇದ್ದಿದ್ರು ಮೂವರ್ ಟಿನ್ ಕೊಡ್ತಾರೆ ಖುಷಿ ಬಂದ್ರೆ ಓಹೋ ತಗೋ ಅದು ಉತ್ಪೇಡ ಬಾದಾಮ್ ಹಲ್ವಾ ಮುರ್ಮುರ್ ಟಿನ್ ಮಿಠಾಯಿ ಹಾಗಾದ್ರೆ ಏನೋ ಸೆನ್ಸ್ ಇದೆ ಬಾಯ್ ಸ್ಕೌಟ್ ಮೂವ್ಮೆಂಟ್ ಅಲ್ಲಿ ಇವಾಗ ಅರ್ಥವಾಯ್ತಂಗೆ ಯಾಕಪ್ಪ ಅಂತಿದ್ದೆ ಒಳ್ಳೆ ಹಿಂಡ್ ಹಿಂಡಾಗಿ ಸೇರ್ಕೊಂತಾರಲ್ಲ ಕುರಿ ಮರಿ ಕಳ್ತಾರ ಅಂತ ಓ ಮೈ ಗಾಡ್ ಮೂರ್ ಮೂರ್ ಟಿನ್ನು ಏ ರಾಘು ಈ ರ್ಯಾಲಿ ಅಂತೇನು ಮಿಠಾಯಿಗಳ ಬಟ್ವಾಡೆ ಎಷ್ಟು ವರ್ಷ ಸರ್ವಿಸ್ ಮಾಡ್ಬೇಕು ನಿಮ್ ಸ್ಕೌಟ್ ಬಾಬತ್ತಲ್ಲಿ ಬಿಡ್ಬೇಡ ನಾನೇ ಮ್ಯಾನೇಜ್ ಮಾಡ್ತೀನಿ ಕಿಟ್ಟಿ ನಮ್ ಬ್ರಿಗೇಡ್ಗೆ ಸರ್ವಿಸ್ ಗಿರ್ವಿಸ್ ಏನಿಲ್ಲ ಕಿಟ್ಟಿ ನಾವೆಲ್ಲರೂ ಒಂದೇ 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 ಏ ಮಗು ಈ ಸೀಮಣ್ಣೆ ಟಿನ್ನು ಅಂದಿಲ್ಲ ನಮ್ಮ ಮನೇಲಿರೋ ಮೂರ್ ಮೂರ್ ಟಿನ್ಗಳಲ್ಲಿ ನಾವೇ ಪಾಕ್ರ ಮಾಡ್ಕೊಂಡು ಸುತ್ಕೊಂಡು ಹೋಗ್ಬೇಕೇನೋ ರ್ಯಾಲಿ ರ್ಯಾಲಿಗೆ ನಮ್ಮ ಮನೇಲಿ ಕೆಳಗಣ್ಣೆ ಕಣ ದೀಪಕ್ಕೆ ಅವ್ರಿಗೆ ಕೊಡ್ತಾರನು ಅವ್ರಿಗೆ ಕೊಡ್ತಾರೆ ಕಿಟ್ಟಿ ಅವ್ರೇ ಕೊಡ್ತಾರ ಏ ಜಂಬತ್ಕೊಳ್ಳಿ ನೀನೇನ್ ಕರ್ನಲ್ ಮೇಜರ್ ಜನರಲ್ ಚೀಫ್ ನಿನ್ ಮೇಲಿಂದ ನಿಮ್ಮನ್ನ ಸದಾಯಿಸೋದಿಲ್ಲ ಕಣ್ರು ಇಲ್ಲಿ ಸ್ವಲ್ಪ ಡರಾಯಿಸೋದೇ ಮೇಲು ನಿಮ್ ಗುಂಕೆ ನನ್ನ ದಾಖಲ್ ಮಾಡ್ಕೊಳ್ರು ಒಂದ್ ವೇಳೆ ದಾಖಲ್ ಮಾಡದೆ ಹೋದ್ರೆ ನಿಮ್ ಬುಳ್ಳೆಗೆ ನಿಮ್ ಚಂಡಿಗೆ ನಿಮ್ ಮೈಕೈಗೆ ಒಳ್ಳೇದಲ್ಲ ನಿಮ್ ತಬ್ಯಕ್ಕೆ ತಕ್ಲೀಫು ಕಂಡನು ಅಯ್ಯೋ ಅದಕ್ಕೆ ಬೇಗ ನಮ್ ಬ್ರಿಗೇಡ್ಗೆ ಸೇರು 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 ರಾಘು ನೋಡಕ್ ಮಾತ್ರ ರಫು ಕಣು ಒಳ್ಳೆ ಫೈಟ್ ಬೆಲ್ಲ ಕೈ ಕಾತಿರ್ತಾನೆ ಸರಿ ಎಸ್ಎ ಮಾತ್ರ ಕರ್ಕೊಂಡು ಹೋಗೋಣ ಬಿಡ್ರ ಏನ್ ಮೆಲ್ಲಿ ಗಿಲಿಟ್ ಮಾಡ್ಕೊಂಡು ಯಾರೆಲ್ಲ ಕರ್ಕೊಂಡು ಹೋಗ್ತೀರಾ ಬಲಿ ಗಿಲಿ ಕೊಡ್ತೀನೇನೋ ದೇವ್ರಿಗೆ ಗೊತ್ತು ಕಿಟ್ಟಿ ನೀನು ನಮ್ ಬ್ರಿಗೇಡ್ಗೆ ಬ್ಯಾನ್ ಮಾಸ್ಟರ್ ಆಗು ನಾವು ಕೋರಸ್ ಬಾಯಿ ಕಿಸ್ಕೊಳ್ತಾ ಬರ್ತೀವಿ ರಾಘು ಅಲೆಗ ಕೋರಸ್ ಶುರು ಮಾಡೋ ಶ್ರೀರಾಮ ಸಂಕಿ ದೇವಿ ಶ್ರೀ ಕೃಷ್ಣ ಸೌಡಿ ಮೋಷನ್ ವೇ ವಾಂಟ್ ಟು ಹ್ಯಾವ್ ಅ ಪ್ಯಾಟರ್ನ್ ಆಫ್ ಬಲಿ ಐನೋದ್ವಲ್ ದಲ್ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂದ್ರೆ ಚಿಂತಿ ಮಾಡ್ತಿ ನಂಗಿರ್ತೈತೆ ನಂಜಿ ಅದ್ ಬಂದ್ರೆ ನಂಜಿ ನೆಪ್ಪಾಯ್ತಾದಿ ಗಿಡ್ದಾಗುವ ಜಲ್ ಜಲ್ದಿ ಕೂದಂಗೆಲ್ಲ ಎಚ್ಕೊಂತೈತೆ ಆಸೆ ಬಲ್ ಬಲ್ದಿ ಹೂವ ಕೂದ್ರ ಸಂತೋಷನ ಅದನ್ನಲ್ಲಿಡ್ತೋನೆ ಚಿಂತಿಸ್ತಾ ನಿಂತ್ಕೊಂತೀನಿ ಅಯ್ಯೋ ಯಾರಿಗ್ ಮುಡ್ಸೋನಿ ಚಿಂತಿಸ್ತಾ ನಿಂತ್ಕೊಂತೀನಿ ಅಯ್ಯೋ ಯಾರಿಗ್ ಮುಡ್ಸೋನಿ ಐನೂರ್ ಬಲ್ದಲ್ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂತೆ ಚಿಂತಿ ಇದೇನ್ ಜಂಗಲ್ ರೋಡ್ ರಸ್ತೆನಾ ಅಥವಾ ನಿಮ್ಮನೆ ಜಗ್ಲಿನ ಅಲ್ಲಯ್ಯ ಸರ್ಕಾರ ಮಾಡಿ ರಸ್ತೆನ ನಿಮ್ಮನೆ ಸೌದೆ ಮಂಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹೇಗೆ ಸಂಚರಿಸೋದು ಜನಗಳೆಲ್ಲ ಇಲ್ಲ ದೂರದಿಂದ ಒಂದ್ಕೊಂಡ್ ಬಂದಿದ್ದೆ ಸೌದೆನ ತಂದ್ಬಿಟ್ಟೆ ಮುಂದೆ ಕಟ್ಟಿಡಿಸಿ ಸುಧಾರಿಸ್ಕೊಳ್ತಿದ್ದೆ ಅಯ್ಯೋ ಅಲ್ಲಯ್ಯ ಒಳ್ಳೆ ಜಾಡ ಉಳಿದ ಮೈಕ ಇಟ್ಕೊಂಡು ಹೇಗಯ್ಯ ಅಷ್ಟು ದೊಡ್ಡ ಕಟ್ಕೊಳ್ಳ ಅಷ್ಟು ದೂರ ಹೋಗ್ತೀಯ ಶಿವನೇ ಆ ಕೊನೆಯಲ್ಲಿರೋ ಸೌದೆ ಮಂಡಿಯಲ್ಲಿ ಹಾಕ್ಬಿಟ್ಟು ಅಶ್ವರ್ ಕಟ್ಟ ಮೇಲೆ ಇನ್ನೊಂದು ಕಟ್ಟಿರಿ ಶಿವನಿ ಅದ್ನ ವ್ಯಕ್ತ ಮಂಡಿಗೆ ಸೇರಿಸಿದ್ರೇನೆ ನಮ್ಮ ಹೊಟ್ಟೆ ತುಂಬೋದು ಅಲ್ಲಯ್ಯ ಈ ತರ ಇನ್ನ ಎರಡು ಕಟ್ಟುಗಳ ನಿಮ್ ಹಳ್ಳಿಯಿಂದ ತರ್ತಿದ್ರೆ ಎಷ್ಟು ದಿನ ಅಂತ ಬನ್ನಿ ತೊಳೆಯೋದು ಅದು ಬೇರೆ ನಿಮ್ ಕೈ ಕಾಲು ನೋಡ್ತಿದ್ರೆ ಒಳ್ಳೆ ಹಂಚಿ ಕಡ್ಡಿ ಜೋಡಿಸ್ದಾಗಿದೆಯಲ್ಲ ನಿಮ್ ಜಿಸ್ಮು ಅಲ್ಲಯ್ಯ ಯಾವ್ದು ಗಂಡ್ಮಕ್ಳಿಲ್ವಾ ನಿಮ್ಮನೆ ಕೆಲಸ ಮಾಡೋದಿಕ್ಕೆ ಇದ್ರು ಬುದ್ಧಿ ಮೂರ್ ಜನ ಪ್ರಾಯದವರು ಒಬ್ಬ ದೊಡ್ಡ ಅಳಿಯಾನು ಇದ್ದ ಒಂದೇ ವಾರದಲ್ಲಿ ನಾಲ್ಕು ಜನ ಕಳ್ಕೊಂಡೆ ಬುದ್ಧಿ ದೊಡ್ಡ ಬಾರಿ ಬಾಯಿ ತೊತ್ತಿಟ್ಟು ಒಂದೇ ವಾರದಲ್ಲಿ ನಾಲ್ಕು ಜನ ಯಾವ ಮಾರಿ ತುತ್ತಿಟ್ಟು ಯಾವ ಬುದ್ಧಿ ಬಂದಿರುವ ಕೊರೋನಾ ಜ್ವರ ಒಂದು ಮನೇನು ಬಿಡದೆ ಮಕ್ಕಳು ಮರಿನುವೇನು ಎಲ್ಲರೂ ನುಂಗ್ಕೊಳ್ತಿದ್ಯಲ್ಲ ನೀವೆಲ್ಲಿದ್ರಿ ಬುದ್ಧಿ ಆ ಕೊರೋನಾ ಜ್ವರ ಊರ್ ಊರ್ನೇ ಮಸಣ ಮಾಡ್ತಿದೆ ಬುದ್ಧಿ ಮಸಣ ಸಾಕಯ್ಯ ಸಾಕ್ ನಿಲ್ಸು ಕಟ್ಟಿಗಳ ಸುಮ್ಮನಿರಯ್ಯ ಹೌದು ನಿಮ್ ಹಳ್ಳಿಯಲ್ಲಿ
ಎಷ್ಟು ದೂರ ಇಲ್ಲಿಂದ? ಕುರುಬಾರ ಹಳ್ಳಿ ಬೂದಿ ಅರ್ಧ ದಾರಿ, ಎರಡನೇ ಕಲ್ಲು ಈ ರಸ್ತೆಲೆ. ಹೌದಾ? ಅಲ್ಲಿ ನೋಡು, ಈ ಕೊನೆಯಲ್ಲಿರೋ ದೀಪ ಕಾಣಿಸ್ತಿದ್ಯಾ? ಆ ಕಂಬದ ಮನೆ ದೀಪ. ಆ ಸರ್ಕಾರಿ ಕಂಬಾನೆ. ಹಿಂದಿ ಎರಡು ಕಟ್ಟುಗಳನ್ನ ನಾನು ಹೋಗಿ ಸೇರಿಸ್ತೇನೆ, ನೀನು ನಿಧಾನವಾಗಿ ಮಂಡಿಗೆ ಬಂದು ಅವ್ರದ ದುಡ್ಡಿಸ್ಕೋ. ಗೊತ್ತಾಯ್ತಾ? ನಮ್ ಬಾಳು ಕಡ್ಕೊಂಡು ಹಿಂಗೆ ಅನ್ಬೋದೆ. ಸುಮ್ಮನಿರಯ್ಯ, ಇವೆಲ್ಲ ನಾನು ಮಾಡಿದ್ರೆ ನನ್ನ ತಾಕತ್ ಕಮ್ಮಿ ಆಗೋಗುತ್ತೆ. ಹೌದು, ನಿಮ್ ಹಳ್ಳಿ ಇದೆಯಲ್ಲ ಅದು ಬೇರೆ, ನಾನು ಹೋಗ್ಬೇಕು. ಈ ತರ ಒಣಕಲ್ ರಟ್ಟೆಗಳು ಇಟ್ಕೊಂಡು ಹೇಗಯ್ಯ ಅಷ್ಟು ದೊಡ್ಡ ಸೌದೆ ಹೊಡಿತೀಯ ನೀನು? ನಾನು ನೋಡೇ ಬಿಡ್ತೇನೆ, ಬರ್ಲಾ? ಅದೇನು ಹುಚ್ಚು ಕಾಣೆ, ಯಾರ ಹೆತ್ ಮಗನು ಏನು? ಇವನಂಥವ್ರಿಗೆ ಬಿಟ್ರೆ ನನ್ನಂಥ ಮಕ್ಕಳು ಕಳ್ಕೊಂಡದ್ದು ಮರ್ತೇ ಬಿಡ್ಬೋದು. ಯಾರು ಹುಡುಗನೋ ಏನು, ಯಾರಾದ್ರೆ ಏನು, ಅವನು ಹೆತ್ತೋದು ಹೊಟ್ಟೆ ತಣ್ಣಗಿರ್ಲಿ. ಅಜೀಬ ದಾಸ್ತಾ ಹೇ ಯೇ, ಕಹಾ ಶುರೂ ಕಹಾ ಖತಮ್, ಯೇ ಮಂಜಿಲೇ ಹೈ ಕೌನ್ ಸಿ, ನಾ ವೋ ಸಮಝ ಸಕೇ. ಅಜೀಬ ದಾಸ್ತಾ. ಮೈ ಫೋನ್, ನನ್ನ ಫೋನ್ ಕ್ಯಾಮ್ರಾ ಏನೋ ಆಗಿಲ್ಲ ಅಲ್ಲ. ಫೋನ್ ಅಂತೆ ಅಮ್ಮ, ಮಗು ಅಮ್ಮ. ಓ ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು ಸೋ ಮಚ್. ಹೇಳಲೇ ಕಂಸಾವತಾರ ಅಲ್ಲ ಶಕಟಾಸುರ, ನೀನು ಈ ಬೀದಿಲಿ ಬರೋರ್ಗೆಲ್ಲ ಬೆನ್ ಮುರಿಬೇಕು ಅಂತಾನೆ ಬೈಸಿಕಲ್ ಹತ್ತೋದು ಅಂತ ಕಾಣುತ್ತೆ. ಈ ರೋಡ್ ಇರ್ತಾನೇನಯ್ಯ? ಏ ಸೆಟ್ ಅಪ್ ಸೆಟ್ ಅಪ್ ಐ ಸರ್, ನಾನು ಲೆಫ್ಟ್ ಸೈಡ್ ಅಲ್ಲೇ ಬರ್ತಿದ್ದೆ. ಐ ಮುಂಗೆ ಕಣ್ಣು ಥೂ ಬೆಲ್ ಕೂಡ ಹೊಡೆದೆ. ಓಹೋಹೋಹೋ, ಶಿಶುಗಳಿಗೆ ಬಲಿ ಕೊಡೋದಕ್ಕಿಂತ ಮುಂಚೆ ಬೆಲ್ ಬೇರೆ ಇಟ್ಕೊಂಡಿದ್ಯಾ ಹೊರಿಯೋದಿಕ್ಕೆ? ಇನ್ನ ಗಂಟೆ ಪೂಜೆ, ಕರ್ಪೂರ, ಮಂಗಳಾರತಿ ಅವೆಲ್ಲ ಬಲಿ ಆದ್ಮೇಲೇನೋ? ಹಾ, ನಾಟಕದಲ್ಲಿ ಕಾಳಿಕಾದೇವಿ ನರಮಾಂಸವನ್ನು ನುಂಗ್ಬಿಟ್ಟು ಹೇಳೋ ಹಾಗೆ ವರ್ಚನೆ, ನಿನಗೆ ಬೇಕಾದ ವರಗಳನ್ನು ಬೇಡಿಕೋ, ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ. ಅಯ್ಯೋ ದೇವ್ರೇ, ನನಗೆ ಹೇಳು ಹೇಗೆ ಕರಿನಾಯಿ ಕೊಡವ್ವ? ಕರಿನಾಯಿ? ಕರಿನಾಯಿ ಅಂದ್ರೆ ಏನು ವಚ್ಚ ಗೊತ್ತಾಗಿಲ್ವಾ? ಇಲ್ಲ, ಬ್ಲಾಕ್ ಡಾಗ್ ಇಸ್ಕಿ ಡಾಗ್ ಬಿಸ್ಕಿ ಅಂತೆ. ಹೋಗಯ್ಯ, ಓಟಿ ಪ್ಯಾಕೆಟ್ ಅವ್ರು ಕೊಡವ್ವ. ಹೋಗಯ್ಯ. ಅಲ್ಲಮ್ಮ, ನಿಮಗೆ ಲೆಫ್ಟ್ ಸೈಡ್ ಅಂದ್ರೆ ಗೊತ್ತಿದೆನಮ್ಮ? ಐ ನೋ ಪ, ಕನ್ನಡವೇ ಸತ್ಯ. ಅಮ್ಮ, ಬೈಸೈಕಲ್ ಸವಾರನು ಮುಖವರೆಗೂ ಗುದ್ಕೊಂಡು ಬೆಲ್ಲು ಹೊಡಿತು, ನೀವೇ ನೀವು ಅಲ್ಲಿ ನಿಲ್ದೆ ಆಕಾಶಕ್ಕೆ ಹಾರಬೇಕು ಅಂತ ಗೊತ್ತಿವೇನಮ್ಮ ನಿಮಗೆ ರೂಲ್ಸ್? ಸಾರಿ ಪ. ನಿಮ್ ಸಾರಿ ಅವ್ರೇ ಇಟ್ಕೊಳ್ಳಿ. ಹೌದು ಉಳಿಯ. ಏ ಸುಮ್ನಿರ, ನಿಮ್ ಸಾರಿನೆಲ್ಲ ನಿಮ್ ಸೋದರ ಮಾವ ಇಲ್ಲೇ ಎಲ್ಲ ಸಂಚರಿಸಿದ ಅಂತ ಕಾಣುತ್ತೆ. ಓ ಸ್ಯಾಗಿ ಡಾಟ್ ಕಾಮ್ ಮದ್ಯ ಮಾಡಿಸೋಣ. ಬಾ ಬಾ ಬಾ. ಪೊಲೀಸ್ ಪೊಲೀಸ್ ಪೊಲೀಸ್. ಏ ಬಾರಯ್ಯ ಇಲ್ಲಿ. ಇಲ್ಲ ಅಮ್ಮ, ನಿಮ್ ಮನೇಲಿ ಮಗು ದಬ್ಬೋದಿಕ್ಕೆ ಬಾವಿ ಇಲ್ವೇನಮ್ಮ? ಹಾಗಾದ್ರೆ ಬೀದಿಲ್ ಬರೋ ಬಂಡಿಗಳನ್ನ ಮುಂದೆ ಹಾಕ್ಬಿಟ್ಟು ಯಾಕಮ್ಮ ಎಲ್ರಿಗೂ ತೊಂದರೆ ಕೊಡ್ತೀರಾ? ನಿಮ್ ಮಗುನ ನಿಮ್ ಬೋರ್ ದಬ್ಬೋದಾಗಿತ್ತು ತಾನೆ? ಏನ್ ಸಾರಿನೋ, ಅಯ್ಯೋ ನಿಮ್ ಹಾಳ್ ಮಗು ಬಚಾಯಿಸಿದ್ರಲ್ಲಿ ನನ್ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡೆ. ಇನ್ನ ಆ ಶುಕ್ರಾಚಾರಿ ಬರೋ ರಾಲಿಲಿ ನಂಗ್ ಮಿಠಾಯಿ ಪಟ್ವಾಡೆ ಸೇರಿಸ್ತಾನೋ ಇಲ್ಲೋ, ನಾನಿನ್ ಬರ್ತೇನೆ. ಅಮ್ಮ ನಿಮಗೆ ಕನ್ನಡ ಬರಲ್ವೇನಮ್ಮ? ಬರುತ್ತೆ. ಹಾಗಾದ್ರೆ ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ. ನೀನು ಏನ್ ಬೇಕಾದ್ರೂ ಅನ್ಕೊಳ್ಳಪ್ಪ, ನನ್ ಮಗುನ ಕಾಪಾಡಿರೋ ದೇವ್ರು ನೀನು.
ಕಳಿಸಿದ್ದಾರೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಆ ಹಾಡುಗಳ ಗುಂಪಿಗೆ ಸೇರ್ಕೊಂತೀನಿ ಸರ್. ಯಾವ ಹಾಡುಗಳು? ಅದೇ ಸರ್, ಹಿಂದ್ಗಡೆ ನಿಂತಿದ್ದೀರ ಹಾಡುಗಳು, ಒಂದು ಮೂರು ಐದು ಏಳು ಇತ್ಯಾದಿಗಳೆಲ್ಲ ಹಾಡುಗಳು, ಇನ್ನ ಎರಡು ನಾಲ್ಕು ಆರು ಎಂಟು ಇತ್ಯಾದಿಗಳೆಲ್ಲ ಇವನ್ಗಳು ಸರ್. ಅದು ಅಲ್ಲದೆ ಇನ್ನೇನು ನೆನೆ ಹೇಳ್ಕೊಟ್ರಲ್ಲ ಸರ್, ಟೂ ಸ್ಟೆಪ್ಸ್ ದೊರೆಯರ್ ಅಂದ್ರೆ ಎರಡು ಹೆಜ್ಜೆಗಳನ್ನು ಹಿಂದಕ್ಕೆ ಹಾಕಿ, ಒಂದು ಎರಡು ಸರ್. ಹೆಜ್ಜೆಗಳು ಹಿಂದೆ ಹಾಕೋದ್ರಲ್ಲಿ ಮೊದಲು ಎಡಗಾಲನ್ನು ಹಿಂದಕ್ಕೆ ಇಡಬೇಕು ಅಲ್ವಾ ಸರ್? ಸಾರಿ ಸರ್. ಏನೋ ನಿನ್ ಚಾಲಕು, ಇಷ್ಟೊತ್ ಬಿಟ್ಕೊಂಡ್ ಬಂದ್ಬಿಟ್ಟು ಯಾರ ಹತ್ರ ನೀನ್ ಮಾತ್ಬಲ್ಲ ಸರ್ ಚಾಲಕು? ಎಲ್ಲಿಂದ ಧುಮುಕ್ದೆ ಈಗ ಸರ್? ಧುಮುಕಿದ ಎಲ್ಲಿಂದ ಸರ್? ರಸ್ತೆ ಉದ್ದಕ್ಕೂ ಸರ್ ಸರ್ ಅಂತ ಬಂದೆ ಸರ್. ಎಷ್ಟೊತ್ಕೋ ಬರೋದು ಸರ್? ನೀವ್ ಹೇಳಿದ್ರಲ್ಲ 8 ಗಂಟೆ ಅಂದ್ರೆ ಹಾಜರಾಗಿರ್ಬೇಕು ಅಂತ. ಈಗ ಎಷ್ಟು ಗಂಟೆ? ಹಾಗೆ ನಿಲ್ಲಿ ಸರ್. ಹಾ, 8 ಬಜಾಯಿಸಿ 20 ನಿಮಿಷ ಆಗಿದೆ, ಕರೆಕ್ಟ್ ಅಲ್ವಾ ಸರ್? ಸಾರಿ ಸರ್. ಯಾಕೆ ಲೇಟ್ ಆಯ್ತು ಅಂದ್ರೆ ಸರ್? ನೀವ್ ಹೇಳಿದ್ರಲ್ಲ ಸರ್, ಅದೇ ನಮ್ಮ ಮನೆ ಗಡಿಯಾರ ಜಾಪನೀಸ್ ಕ್ಲಾಕ್ ಸರ್, ಅದು ಬೆಳಿಗ್ಗೆ ಕಾಫಿ ಅಂತ ಕಿಸಿದ್ರುವೆ ದೇರ್ ಆಗೋಗುತ್ತೆ ಸರ್. 8 ಗಂಟೆಗಳಲ್ಲಿ ಹಾಜರಾಗಿರಕ್ಕೆ ಏನೋ ಕೇಳಿಂಗೆ, ಹೇಳೋ ನಿಜ? ನೀನು ನಿನ್ ಅವತಾರವು ಸರ್? ನನ್ನ ಅವತಾರಕ್ಕೆ ಏನಾಗಿದೆ ಸರ್? ತಕ್ಕ ಮಟ್ಟಾಗಿ ಇದ್ದೀನಿ ಅಲ್ವಾ? ಚೆನ್ನಾಗಿದೆ, ಒಂದೊಂದ್ ಕಾಲ ಒಂದೊಂದ್ ಬಣ್ಣದ ಸಾಕ್ಸ್. ಏ, ಈಗಿರೋ ಶರ್ಟ್ ಬಟನ್ ಅಲ್ಲಿ ಸರಿ ಹಾಕೊಡ್ದೇನು ಸರ್? ನಮ್ಮಪ್ಪ ಹೇಳೋ ಹಾಗೆ ಅಠಾರ ಕಚೇರಿಯಲ್ಲಿ ಅರೇಂಜ್ಮೆಂಟ್ ಆಗೋಗಿದೆ ಸರ್. ಅದೇನು ಅರೇಂಜ್ಮೆಂಟ್ ಸರ್? ಒಂದ್ ಗುಂಡಿಗೆ ಒಳ್ಳೊಳ್ಳೆ ಪ್ರಮೋಷನ್ ಸರ್. ಏ ಸಾಕ್ಪ, ಇನ್ಮೇಲಾದ್ರೂ ಲೇಟ್ ಆಗಿ ಬರ್ದಿರು, ಹೋಗಿ ಸೇರ್ಕೋ ನಿನ್ನ ಹಾಡುಗಳ ಮಧ್ಯ. ಥ್ಯಾಂಕ್ ಯು ಸರ್. ಈ ಶುಂಠನ ಹ್ಯಾಕ್ ಅನ್ನ ಸ್ಕೌಟ್ ಮಾಡೋದು ಕಾಣೆ. ಕುಬ್ಬಚ್ಚಿ, ಏನಯ್ಯ ನಿಂದು ಆಟ? ಆಸಾದಾಗಿ ತಿರ್ಕಾಡ್ತಿದ್ದ ನನ್ನ ಕಾರ್ದಲಕ್ಕಿ ಲಂಚ ಕೊಟ್ಟು ಮೆಲ್ಲಿ ಗಿಲಿಟ್ ಮಾಡಿ ಈ ಹಾಳಾಡ್ ಶುಕ್ರಾಚಾರಿ ಸೇನೆಗೆ ಸೇರಿಸ್ಬಿಟ್ಟಿಯಲ್ಲೋ. ನೀನ್ ಹುಡ್ದಬ್ಬ ಯಾವಾಗೋ? ನನಗ್ ಗೊತ್ತಿಲ್ಲ ಕಿಟ್ಟಿ. ಡ್ರಿಲ್ ಆಗ್ಲಿ, ಅವಾಗ ಮಾಡಿ ತೋರಿಸ್ತಾರೆ ನೀನ್ ಹುಟ್ಟದಬ್ಬ ಅಲ್ಲೋಗ್ಬಿಟ್ರೆ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ಲೋ, ಇಲ್ಲಿಂದ ಎಸ್ ಮುಖ ಚೆನ್ನಾಗ್ ಕಾಣುತ್ತೋ? ಎಷ್ಟ ಮುಖ ಚೆನ್ನಾಗ್ ಕಾಣುತ್ತೋ ಹಾಗಾದ್ರೆ ಗುರುದರ್ಶನ ಚೆನ್ನಾಗ್ ಮಾಡ್ಕೋ, ಹಾಗೆ ಮನೆಗ್ ಹೋಗ್ ಬೇಡ್ಕೋ, ನಿನ್ ಕೈ ಕಾಲು ಎಲ್ಲ ಸೇಫ್ ಆಗಿರ್ಲಿ ಅಂತ ಹಂಗೆ ಅವ್ರ ಆಶೀರ್ವಾದ ಪಡ್ಕೋ. ಹಾ, ನಿನ್ ಗುಟ್ಟನೇನೋ ನನ್ ತಮ್ಮಂಗೆ ಕರಾಟೆ ಕಲ್ಸ್ಕೊಟ್ಟೆ ಸರ್. ನಿಂತ್ಕೋ. ಸಾರಿ ಸರ್. ಏ, ನಿನ್ ಗುಟ್ಟನೇನು? ನನ್ ಬೆಕ್ಕಿಗೆ ಹಾಲಾಗ್ ಬಂದೆ ಸರ್. ಫಸ್ಟ್ ಆ ಹಾಲ್ ನೀನ್ ಕುಡಿ. ಹಾ, ನಿನ್ ಗುಟ್ಟನೇನು? ನಮ್ಮನೆ ನಾಯಿಗೆ ಸ್ನಾನ ಮಾಡಿಸ್ದೆ ಸರ್. ಏನೋ ಈ ಗುಟ್ಟನ್ಗಳ ಬಾಬತ್ತು, ಈ ಗುಟ್ಟನ್ ಅಂದ್ರೆ ಏನು? ಅದೇ ಕಣೋ, ಮದರ್ಗೆ ಔಷಧಿ ತಂದು ಕೊಡೋದು, ತಮ್ಮನ್ಗೆ ಹೋಮ್ ವರ್ಕ್ ಮಾಡಿಸೋದು, ಅದೇ ಗುಟ್ಟನ್ ಅಂದ್ರೆ. ಹಾಗಾದ್ರೆ ನಿಮ್ಮ ಅಮ್ಮನ್ ಜ್ವರನ? ಇಲ್ಲಪ್ಪ. ನಿಂಗ್ ತೊಂಗ್ಳು ಇಲ್ವಲ್ಲ? ಹೌದು. ಹಾಗಾದ್ರೆ ನಿನ್ ಸಿಗಾಕೊಳ್ತೀಯಾ? ಇಲ್ಲಪ್ಪ, ನಾನು ನಮ್ಮ ಅಪ್ಪನ್ಗೆ ರೀಡಿಂಗ್ ರೂಮ್ ಇಂದ ಪೇಪರ್ ತಂದು ಕೊಟ್ಟೆ ಅಂತ ಹೇಳ್ತೀನಿ. ಲೋ, ಅದು ಕೂಡ ಸೇರುತ್ತೇನೋ ನಿನ್ ಗುಟ್ಟನ್ ಭಾಗದಲ್ಲಿ? ಹಾಗಾದ್ರೆ ಛೇ, ನಂದು ಎಲ್ಲಾ ಮೂರ್ ಭಾಗದಲ್ಲೂ ದೊಡ್ಡ ಸೊನ್ನೆ. ಸೊನ್ನೆ ಸೊನ್ನೆ ಸರ್. ನಿನ್ ಗುಟ್ಟನೇನು? ನಮ್ಮ ಅಪ್ಪನ್ಗೆ ರೀಡಿಂಗ್ ರೂಮ್ ಇಂದ ಪೇಪರ್ ತಂದು ಕೊಟ್ಟೆ ಸರ್. ಶಬಾಷ್ ಕಣಲೆ. ನಿನ್ ಗುಟ್ಟನ ಹೇಳು ಸರ್. ಅದೇ ಒನ್ ಟೈಮ್ ಗುಟ್ಟನ್ ಮಾಡಿದೆ ಸರ್, ಎರಡು ಟೈಮ್ ಗುಟ್ಟನ್. ಸಾರಿ ಸರ್, ಇಂತ ಎಕ್ಸ್ಕ್ಯೂಸ್ ನಾಳೆಗೆ ಆಗ್ದು ಸರ್. ನಮ್ಮ ಅಮ್ಮಗೇನ್ ಸರ್ ಕಳ್ಗುಂಡಾಗಿದ್ದಾಳೆ, ಇನ್ನ ನಮ್ಮ ಬ್ರದರ್ ಅವನ್ ಹೋಮ್ವರ್ಕ್ ಅವನೇ ಮಾಡ್ಕೊಂತಾನೆ. ಒಳ್ಳೆ ಬ್ರೇನಿ ಹೆಲ್ತಿ ಫ್ಯಾಮಿಲಿ ಸರ್ ನಮ್ದು ಸರ್. ಇವ್ರದ್ದು ಆರ್ಲಿಕ್ಸ್ ಫ್ಯಾಮಿಲಿ ಸರ್. ಹೊಸದಾಗಿ ಸೇರಿದ್ರಂತ ಬಿಟ್ಬಿಡ್ತೇನೆ ಇವತ್ತು.
ಒಳ್ಳೆ ತುಂಟ್ರು ಪುಂಡ ಬಂದು ಸೇರ್ಕೊಂಡ ನೀನ್ ಇಟ್ಕೊಂಡು ಏನ್ ತಾನೆ ಮಾಡೋದು ರಾಲಿ ಯಾವಾಗ ನಡೆಯೋದು ನನ್ ಗೊತ್ತಿಲ್ಲ ಕಣ ಗೊತ್ತಿಲ್ವಾ ಮತ್ತಿನ್ ಯಾರಿಗೋ ಗೊತ್ತು ಎಸ್ ಎಂ ಗೊತ್ತ ಬಚ್ಚಿ ನೀನಾದ್ರೂ ಹೇಳು ರಾಲಿ ಯಾವಾಗ ನಡೆಯೋದು ಇರ್ಕಿಟ್ಟೆ ಒಂದೇ ಒಂದ್ ನಿಮಿಷ ಅಪ್ಪ ಕಂಬಿ ಕಿದ್ದಂಗೆ ನಾನು ಕಂಬಿ ಕೇಳದೇನಲ್ಲ ಓಹೋಹೋ ಏನೋ ಮಗು ಇಷ್ಟು ದೊಡ್ಡ ಮನೆ ಪುಣ್ಯವಂತಯ್ಯ ನೀನು ಥ್ಯಾಂಕ್ಸ್ ಕಿತ್ತಿ ಹೋಯ್ ಇದೇನೋ ಯಾರ್ದಯ್ಯ ಇದು ಕನ್ನಡಿ ನಮ್ಮಪ್ಪಂದ ನಿಮ್ಮಪ್ಪಂದ ಅವ್ನ್ ಯಾಕೋಬೇಕು ಈ ಕನ್ನಡಿ ಒಳ್ಳೆ ಯಾಕೋ ಮುಖ ನೋಡ್ಕೊಳಕ್ಕೆ ಹಾಗಾದ್ರೆ ನಿಮ್ಮಪ್ಪ ಬಹಳ ದೊಡ್ಡ ತಲೆಕಾಯ ಮುಖ ಒಂದೇ ಅಲ್ಲ ಕಣೋ ಮೈ ಎಲ್ಲ ನೋಡ್ಕೋಬಹುದು ಈ ತರ ಕುಗ್ಗೆ ಬಗ್ಸಿ ಮಖ ಮಾತ ನೋಡ್ರೆ ಏನಯ್ಯ ಗೊತ್ತಾಗುತ್ತೆ ಅದೇ ಕನ್ನಡಿ ಮುಂದೆ ಚೆನ್ನಾಗಿ ಕುಂದಾಡ್ರೆ ಏನೇನೆಲ್ಲ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಮ್ಮ ಅಮ್ಮ ಏನು ಅಮ್ಮ ಕಿಟ್ಟಿ ಒಂದು ತಾನು ಬಾ ಅಮ್ಮ ಸ್ನೇಹಿತನ ಕರ್ಕೊಂಡ್ ಬಂದೆ ಅಪ್ಪ ಬಾ ಮಗು ಕೂತ್ಕೋ ಯಾಕಲ್ಲೇ ನಿಂತಿದ್ಯಾ ಅಮ್ಮ ಈ ಭಾವದಗಳಲ್ಲಿ ಕುಕ್ಕುರ್ಸೋ ಅಭ್ಯಾಸ ಇಲ್ಲಮ್ಮ ನನ್ಗೆ ಇದಕ್ಕೆ ಅಭ್ಯಾಸ ಏನಕ್ ಬೇಕು ಮಗು ನಮ್ಮ ಮನೇಲಿ ಈ ಭಾವದಗಳೆಲ್ಲ ಇಲ್ಲಮ್ಮ ಏನಾಯ್ತು ನೆಲ್ದಲ್ಲೇ ಕುಕ್ಕುರ್ಸೋದು ಅದು ಬೇರೆ ದೊಡ್ಡ ಮನುಷ್ಯ ಮನೇಲಿ ಹೆಜ್ಜೆ ಇಟ್ಟಿದ್ದು ಇದೇ ನನ್ ಮೊದಲಿನಪ್ಪ ಇವತ್ತೆಲ್ಲ ಕಣ್ಕಂಡ್ ಬಿಟ್ಟು ನೋಡ್ತಿದ್ರು ನಮ್ ಕಿಟ್ಟಿ ಸ್ವಭಾವ ಗೊತ್ತಾಗೋದಿಲ್ಲಮ್ಮ ನಿಂಗೆ ನಮ್ ಕಿಟ್ಟಿ ಬಲು ಪ್ರೌಢ ನಮ್ ಜಾತಿ ಅಂದ್ರೆ ಬೆಂಕಿ ಅವನ್ಗೆ ನಮ್ ಜಾತಿ ಯಾಕೆ ಈ ಮಗು ಬ್ರಾಹ್ಮಣರ ಮಗು ಅಲ್ವೇ ಅಲ್ಲ ಮಗು ಇರು ಕಿಟ್ಟಿ ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ದೊಡ್ಡ ಕತೆ ಮಾತು ಬಾ ನೀನ್ ಮೊದ್ಲು ಕುತ್ಕೋ ಹೇಳ್ತೀನಿ ಕುತ್ಕೋ ಕಿಟ್ಟಿ ನಿಮ್ ಜಾತಿ ಮನೆಗಳಲ್ಲೋ ನೆಲ ಇದೆ ಅಲ್ವೇ ಇದೆ ಇದೆ ಏನ್ ಮಗು ಅದು ಜಾತಿ ಜಾತಿ ಅನ್ಕೊಂಡು ಅಮ್ಮ ಕಿಟ್ಟಿ ಲೆಕ್ಕಾಚಾರದ ಪ್ರಕಾರ ನಾವೆಲ್ಲರೂ ಬ್ರಾಹ್ಮಣರ ಜಾತಿಗೆ ಸೇರಿದ್ವಿ ಈಗಿನ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಕೆಲವರು ಜಾತಿ ಖರಾಬ್ ಆಗಿ ಹೋಗ್ಬಿಟ್ಟಿದ್ದಾರೆ ಜಾತಿ ಖರಾಬು ಹಾಗಂದ್ರೆ ಏನು ಖರಾಬು ಎಲ್ಲೆಲ್ಲಿಂದ ಕಲಿತೀರಪ್ಪ ಈ ಮಾತುಗಳೆಲ್ಲ ಈ ಖರಾಬು ಅಂದ್ರೆ ಏನು ಖರಾಬ್ ಅಂದ್ರೆ ಗೊತ್ತಿಲ್ವಮ್ಮ ನಿಂಗೆ ಖರಾಬ್ ಅಂದ್ರೆ ಹಾಳಾಗೋಗೋದು ಅಲ್ಲ ಕರೆಕ್ಟ್ ನಿನ್ಗೆ ಏನ್ ಕಿಟ್ಟಿ ಖರಾಬ್ಗೆ ಕಾಟ ಅಲ್ಲ ಯಾಕೆ ಇವಾಗ ಖರಾಬು ಅಂದ್ರೆ ಕೆಟ್ಟೋಗೋದು ಜಾತಿ ಕೆಟ್ಟೋಗೋದು ಅಂತ ಅಮ್ಮ ಜಾತಿ ಕೆಟ್ಟೋಗಿದಾರಂತೆ ಇದಕ್ಕೆಲ್ಲ ಕಾರಣ ದುಡ್ಡಂತೆ ದುಡ್ಡು ಕೈ ಸೇರುತ್ತವೆ ತಲೆ ತುಂಬಾ ಕೊಪ್ಪು ತುಂಬಿಸ್ಕೊಂಡ್ಬಿಟ್ಟು ಬ್ರಾಹ್ಮಣರ ಜಾತಿ ಕೇಳಿಸಿ ಬಡಾಯ ಜಾತಿ ಅಂತ ಇನ್ನೊಂದ್ ಜಾತಿಗೆ ಸೇರಿಸ್ತಂತೆ ಮಾ ದುಡ್ಡು ಮತ್ತೆ ಇವ್ರ ಅಣ್ಣದು ಇವ್ರ ಜಾತಿಲಿ ಹುಟ್ಟು ಬೆಳೆದು ಈಗ ಅವ್ರ ಜಾತಿ ಬಿಟ್ಟ ನಮ್ ಜಾತಿಗೆ ಇಳಿದು ಬಿಟ್ಟಿದಾರಂತೆ ಅಲ್ಲ ಕಿಟ್ಟೆ ಅಲ್ಲ ಕಿಟ್ಟೆ ಇವ್ರಣ್ಣ ಹೆಸರೇನ್ ಮಗು ಏನ್ ಕೆಲ್ಸ ನಿಮ್ ಅಣ್ಣಂದು ಕಚೇರಿ ಕೆಲ್ಸ ಮಾ ಕಮಿಷನರಿ ಕೆಲ್ಸ ಹೆಸರೇನ್ ಮಗು ಮನೇಲೇನೋ ರಾಮು ಅಂತ ಕೂಗ್ತಿದ್ರು ಇವಾಗೇನೋ ಸಿ ಎ ರಾಮಚಂದ್ರ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಲಟ್ಟು ಲಸ್ಕು ಬಾರುದ ಬಾಲ ಕೊಚ್ಚಿ ಕಟ್ಕೊಂಡು ಕೂತಿದ್ದಾನೆ ಬಸವನಗುಡಿ ಬಂಗ್ಲೆಯಲ್ಲಿ ಹಾಗಿದ್ರೆ ಮಗು ಬಸವನಗುಡಿ ಇಟ್ಕೊಂಡು ದಿನ ಹ್ಯಾಕ್ ಬರಕಾಗುತ್ತೆ ನಿಮ್ ಜೊತೆ ಅಮ್ಮ ಕಿಟ್ಟಿ ಮನೆ ಇಲ್ಲೇ ಇರೋದು ಮಾ ಅವ್ರ ಅಣ್ಣ ಮಾತ್ರ ಬಸವನಗುಡಿಲಿ ಇರೋದು ಅಲ್ಲೇ ಕಿಟ್ಟೆ ಹಾಗಾದ್ರೆ ನಿಮ್ ಅವ್ರನ್ನೆಲ್ಲ ಬಿಟ್ಟು ನೀನ್ ಇಲ್ಲೇ ಇದ್ಯಾ ಮಗು ಆರ್ ಜನಗಳಲ್ಲಿ ಇಲ್ಲೇ ಇರೋದಮ್ಮ ಇವ್ರಣ್ಣ ಮಾತ್ರ ಅವ್ರ ಜಾತಿ ಬಿಟ್ಟು ನಮ್ ಜಾತಿ ಹಿಡಿದು ಬಸವನಗುಡಿ ಮನೇಲಿರೋದು ಅದೇ ಕಿಟ್ಟಿ ಅಮ್ಮ ಅಮ್ಮ ಮತ್ತೆ ಕಿಟ್ಟಿಗೆ ಅಮ್ಮನೂ ಇಲ್ಲ ಅಮ್ಮ ಪಾಪ ಮತ್ತೆ ಸುಮ್ನೆ ಇರ ಇದ್ಯಾಕ್ ಮಗು ನಮ್ ಮಗು ನಿಮ್ ಮನೆ ಮಾತಾಡ್ದ ಅಂತ ಹೇಳ್ಬಿಟ್ಟು ಕೋಪವೆ ಹಾಗೇನಿಲ್ಲ ಅಮ್ಮ ನಮ್ ತಾಯಿ ನಾಕ ಬಂತು ಪಾಪ ಏನ್ ಮಾಡೋದಕ್ಕಾಗುತ್ತೆ ಅಪ್ಪ ಈ ಹಾಳ್ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ಆ ದೇವರು ಏನೇ ಕಷ್ಟಗಳನ್ನ ಕೊಟ್ಟು ಅನುಭವಿಸ್ಕೊಂಡು ಹೋಗ್ಬೇಕು ಪಾಪ ಆಕೇನು ತನ್ನ ಮಕ್ಕಳನ್ನ ಮನೆ ಬಿಟ್ಟು ಹೋಗುವಾಗ ಎಷ್ಟು ಸಂತ ಪಡ್ತಿದ್ಲೋ ನಾ ಕಾಣೆ ಸಂತ ಒಂದೇ ಇದ್ರೆ ಎಷ್ಟೋ ಮೇಲಾಗಿರ್ತಿತ್ತಮ್ಮ ಆದ್ರೆ ಮನೆಯಾಗೋ ಗೋಳ್ಗಳನ್ನ ನೋಡಿ ನೋಡಿ ಅವಳಿಗೆ ಬದುಕ್ಬೇಕು ಎಂಬ ಆಸೆನೆ ಹೊಟ್ಟೋಯ್ತು ಎಷ್ಟು ದಿನ ಆಯ್ತಪ್ಪ ನಿಮ್ಮಮ್ಮ ಹೋಗಿ ಅದು ಅಲ್ಲದೆ ನಿಮ್ ಭಾವ ಕೂಡ ಹೋಗ್ಬಿಟ್ಟ ಅಂತಾನಲ್ಲ ನಮ್ಮ ಮಗು ಯಾವಾಗ ಅಂದ್ರೆ ನಮ್ಮ ಬಂದಿದ್ಯಲ್ಲ ಆ ಕೊರೋನಾ ಜ್ವರ ಮೊದ್ಲು ನಮ್ಮಮ್ಮಗೆ ನಮ್ಮ ಜ್ವರ ಬಂದಿದ್ದು ಆಗ ನಮ್ಮ ಮನೇಲಿ ನಾನು ಅಪ್ಪ ಅಮ್ಮ ಮೂರೇ ಜನ ಇದ್ದದ್ದು ನಮ್ಮಮ್ಮ ಹೇಳಿದ್ಲು ಅಕ್ಕರಿಕಾಗ್ದು ಬರಿಬೇಡ ಬೆದರ್ಕಿದ್ರಲ್ಲೋ ಅಂತ ನಮ್ಮಪ್ಪ ಅವಳು ಮಾತು ಕೇಳಲಾರ್ದೆ ಏನ ಅಂತ ಕಾಗ್ದ ಬರ್ದೇ ಬಿಟ್ಟ ಕಾಗ್ದ ಬರ್ದು ಮಾರನೇ ದಿನನೇ ಅವನು ಬಿದ್ಕೊಂಡ ಅವ್ನು ಬಿದ್ಕೊಂಡ್ರು ಅಲ್ಲಿ ಇಲ್ಲಿ ಓಡಾಡಿ ಔಷಧಿ ಗೀಷ್ದಿ ಸಂಪಾದಿಸ್ಕೊಂಡು ಚಾಲ್ ನೋಡ್ಕೊಂತಿದ್ದಮ್ಮ ತಕ್ಕಮಟ್ಟಿಗೆ ಅಷ್ಟರಲ್ಲಿ
ನಮ್ಮಕ್ಕ ಅವಳೊಬ್ಳು ಮಂಕು ಬೆದರ್ಕೊಂಡು ಅವಳು ಅವಳ ಗಂಡ ಕೂಸು ಮನೆಗೆ ಬಂದೇ ಬಿಟ್ರಮ್ಮ. ನನ್ನ ಹೆಜ್ಜೆ ಇಟ್ಟು ದಿನಾನೇ ನಮ್ಮ ಭಾವನು ಬಿತ್ಕೊಂಡಮ್ಮ. ಏನ್ ಶನಿ ಜ್ವರನೋ ಕಾಣೆ. ಇನ್ನ ಆ ಡಾಕ್ಟ್ರು ದುಡ್ಡು ಕೊಟ್ರೆ ಮಾತ್ರ ಔಷಧಿ ಕೊಡ್ತಾನೆ ಅಂತಾನೆ. ವಯಸ್ಸಾದವರು ಒಂದು ವಾರದ ನರಳ್ತಿದ್ದ ನಮ್ಮಪ್ಪ ನಮ್ಮಮ್ಮ ಗಟ್ಟಿಯಾಗೋದ್ರು. ಆದ್ರೆ ಹಳ ಜ್ವರ ಬಂದು ನಮ್ಮ ಭಾವ ಮಾರನೇ ದಿನಾನೇ ಪ್ರಾಣ ಬಿಟ್ಟ. ಇನ್ನ ನಮ್ಮಣ್ಣನ ಅವನ ಹೆಸರು ಇಟ್ಟಿದ್ರೆ ನಮ್ಮಪ್ಪರಿಗೆ ಬೆಂಕಿ. ಅವನಿಗೆ ಮೊದಲು ಯಾವಾಗ ನೋಡ್ಲಿಕ್ಕೆ ಹೋದಾಗ ಪುರುಸತ್ತಿರಲಿಲ್ಲ ಅಂತ ಅವನಿಗೆ ಅಂತ ಹೇಳ್ದ. ಅದ್ ಹೇಳಿರೋ ಜ್ಞಾಪಕ ನನಗಿದೆ. ನನಗೋ ಎಷ್ಟು ಪಾಪಿ ಆದ್ರೂ ಅದೇ ಮನೇಲಿ ಹುಟ್ಟು ಬೆಳೆದ ಮರ್ತು ಸಹಾಯ ಮಾಡದೆ ನಿಂತಿದ್ದಾನೆ ಮಾವನು. ಗಂಜಿಗೂ ಔಷಧಿಗೂ ಗತಿ ಇಲ್ಲದೆ ಸಾಯ್ತಾ ನರಳ್ತಿರೋ ಹೆತ್ತವ್ರಿಗೆ ಧರ್ಮಕ್ಕಾದ್ರು ಅಮ್ಮ ಹುಚ್ಚಿನಲ್ಲಿ ನಾನು ನಮ್ಮಣ್ಣನ ಮನೆ ಹತ್ರ ಹೋದೆ. ಅವನು ಮಕ್ಕಳು ಮರಿಯುಳ್ಳವನು, ಈ ಜ್ವರ ಅಂತರೋಗ ಅಂತರೋ ಗೇಟ್ ಒಳಗೆ ನಿಂತ್ಕೊಂಡು ಅವನಿಗೆ ಬರೋ ಸಂಪಾದನೆ ಎಲ್ಲ ಅವನ ಅಂತಸ್ತ ಕಾಪಾಡೋದಕ್ಕೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟ. ಇನ್ನೇನು ನಮ್ ಭಾವನ ಸತ್ತ ನಮ್ಮಮ್ಮನು ಬಿಡಿಮ್ಮ. ಈ ಗೋಳೆಲ್ಲ ಯಾಕೆ ನಾನು ನಿಮಗೆ ಹೇಳ್ತಿದ್ದೀನಿ, ನೀವ್ ಯಾಕೆ ನಂಗೆ ಹೇಳಿ ಕಳಿಸಿದ್ದು? ಬಾ ಮಗು ಕೂತ್ಕೋ ಇದು ಹೇಳ್ತೇನೆ. ಆ ಕಿಟ್ಟಿ ಅಂತ ಕರಿಬೋದೆ ನಿನ್ನ? ಏ ಕರೀರಿಮ್ಮ, ಅದ್ರ ಏನಿದೆ? ಈಗ ನೋಡ್ ಕಿಟ್ಟಿ, ಈ ಬಾಯ್ ಸ್ಕೌಟ್ ಅಂತಾರಲ್ಲ ಅದಕ್ಕೆ ನಮ್ ಮಗು ಸೇರಿ ಒಂದ್ ವರ್ಷ ಆಗ್ತಾ ಬಂತು. ಈ ವರ್ಷದಲ್ಲಿ ಒಬ್ಬನ ಮಾತು ಒಬ್ಬನ ಹೆಸರು ಕೂಡ ಎತ್ತಾಡಿದ್ದಿಲ್ಲ ಅವನು. ಆದ್ರೆ ಒಂದ್ 15 ದಿವಸದಿಂದ ನೋಡು ನನ್ ಕಿಟ್ಟಿ ಹಾಗಂದ ಸುಮ್ಮನೆ ಇರೋ. ಹಾ ನನ್ ಕಿಟ್ಟಿ ಅದಂದ, ನನ್ ಕಿಟ್ಟಿ ಇದಂದ, ನನ್ ಕಿಟ್ಟಿ ಅದ್ ಮಾಡ್ದ, ನನ್ ಕಿಟ್ಟಿ ಇದ್ ಮಾಡ್ದ, ಯಾವಾಗ್ಲೂ ನಿನ್ ಹೆಸರೇ ಒಂದ್ ಬಾಯಲ್ಲಿ. ಇಷ್ಟು ದಿನ ಇಲ್ದೇ ಇರೋದು ಈ 15 ದಿನದಲ್ಲಿ ನನ್ ಮಗನ್ ತಲೆ ತುಂಬಾ ತುಳ್ಕಾಡ್ತಿರೋ ಆ ಅದ್ಭುತ ಸ್ನೇಹಿತನ ಹೇಗಾದ್ರೂ ಮಾಡಿ ನಾನು ನೋಡ್ಬೇಕು ಅಂತ ಆಸೆ ಇತ್ತು. ಈಗ ನಿನ್ನ ನೋಡಿ ನನ್ನ ಆಸೆ ತೀರಿಸ್ಕೊಂಡೆ ನೋಡಪ್ಪ. ನೋಡ್ ಮಗು, ದೇವರು ನಮ್ ಗುಣಾನ, ನಮ್ ಧೈರ್ಯನ, ನಮ್ ಧಾರಾಢ್ಯನ ಪರೀಕ್ಷೆ ಮಾಡ್ಬೇಕು ಅಂತಾನೆ ಈ ಕಷ್ಟಗಳನ್ನ ಕೊಡ್ತಿರ್ತಾನೆ. ನಾವ್ ಹೇಗಾದ್ರೂ ಮಾಡಿ ಅದನ್ನ ಬಗೆಹರಿಸ್ಕೋಬೇಕು. ಅದಕ್ಕೋಸ್ಕರನೇ ನಾನು ನಮ್ ಮಗುಗೆ ಹೇಳಿ ಕಳಿಸಿದ್ದು ನೀನು ನಾವ್ ಕರ್ಕೊಂಡ್ ಬಾ ಅಂತ. ಅದಕ್ಕೆ ಅದಕ್ಕೆ ಅಂದ್ರೆ ಯಾವ್ದಕ್ಕಮ್ಮ? ಈಗ ನೋಡ್ಕಿಟ್ಟಿ, ಈ ಬಾಯ್ಸ್ ಕೌಟ್ ಸೇರಿದಾಗಿಂದ ನಮ್ ಮಗು 7, 7:30, 8, 8:30 ಹೀಗೆ ಹೊತ್ಬಿಟ್ಕೊಂಡು ಮನೆಗ್ ಬರ್ತಾನೆ. ನನಗೂ ಮಗು ಒಬ್ಬನೇ ಕತ್ಲಲ್ಲೇ ಬರ್ತಾನಲ್ಲ ಅಂತ ಹೆದರ್ಕೆ. ಇನ್ನು ಜವಾನನ್ನ ಕಳ್ಸೋಣ ಅಂದ್ರೆ ನನ್ನ ನಾಚಿಕೆ ಆಗುತ್ತೆ, ನನ್ ಸ್ನೇಹಿತರು ನಗಾಡ್ತಾರೆ ಅಂತ ನೀವು. ಅದಕ್ಕೆ ನಮ್ ಪೇಟೆಯಲ್ಲೇ ಮನೆ ಇರೋ ಯಾವ್ದಾದ್ರು ಸ್ನೇಹಿತನ ಕರ್ಕೊಂಡ್ ಬಾ, ಅವನ್ ಜೊತೆಲೆ ದಿನಾನು ಬರುವಂತೆ ಅಂತ ಹೇಳ್ದೆ. ಅದನ್ನ ಹೇಳಕ್ಕೆ ನಿನ್ನ ಕರ್ಸಿದ್ದು. ಇದಕ್ಕೆ ನಿನ್ನ ಸಮ್ಮತ ಇದೆಯಾ ಕಿಟ್ಟಿ? ಸಂಬಂಧವಿಲ್ರಿ. ಏನಮ್ಮ ಸಂಬಂಧವಿದೆ? ದಿನಾ ಮಗುನ ನಿಮ್ ಮನೆಗ್ ಬಿಟ್ಟು ಹೋಗೋದಕ್ಕೆ ನನಗೆ ಏನು ಕಾಟ ಇಲ್ಲ. ಆದ್ರೆ ನೀವೇನೋ ಈ ಯೋಗ್ಯ ಹೀಗೆ ಅಂದ್ರಲ್ಲ, ಆ ಸರ್ಕಲ್ ನಮ್ಮ ಅಂಗಡಿಯಲ್ಲಿ ಸಿಗೋದಿಲ್ಲಮ್ಮ. ನಮ್ ಬಾಪ್ತೇ ಬೇರೆ. ನೀನ್ ಸೇರ್ದಿದ್ರೆ ಇನ್ ಯಾರ್ ಸೇರ್ತಾರೆ ಕಿಟ್ಟಿ? ಅದೇ ದೊಡ್ಡ ಮನೆ ಸಂಬಳು, ದೊಡ್ಡ ಮನುಷ್ಯ ಮಕ್ಕಳು, ನಮ್ ಬಾಪ್ತೇ ಬೇರೆ. ನಿನ್ ಬಾಪ್ತು ಅಂದ್ರೆ ಯಾವ್ದಪ್ಪ? ಪೋಲಿ ಬಾಪ್ತಮ್ಮ, ನನ್ನ ಹೆಸರೇ ಪೋಲಿ ಕಿಟ್ಟಿ. ಕಿಟ್ಟಿ, ಈ ಪೋಲಿ ಅಂದ್ರೆ ಏನೋ? ಪೋಲಿ ಅಂದ್ರೆ ಹ್ಯಾಗ ಹೇಳದಮ್ಮ, ಅದು ಯಾವ ವಿಧದಲ್ಲಿಯೂ ಓ ಪ್ಲಸ್ ಅಂತಾರಲ್ಲ ಅದು. ಯಾರು ಯಾವ ಬಾಪ್ತು ಅಂದಾದ್ರೂ ಅನ್ಕೊಳ್ಳಿ, ನಮ್ಗೇನ್ ಕಿಟ್ಟಿ. ನೀನು ಬಾರೋ ಇಲ್ಲಿ, ನನ್ ಮಗುನ ನಿನ್ ತಮ್ಮಂತರ ನೋಡ್ಕೊಂಡು ಧೈರ್ಯಶಾಲಿಯಾಗಿ ಬೆಳೆದ ಅಂದ್ರೆ ನನಗಷ್ಟೇ ಸಾಕು. ಸರಿನೇನು? ನೀವಿಬ್ರು ಮಾತಾಡ್ತಾ ಇರಿ. ನಾರಾಯಣಪ್ಪ, ಮಕ್ಳಿಗೆ ಕಾಫಿ ತಿಂಡಿ ತಂದು ಕೊಡಪ್ಪ. ಸರಿ ನೋಡ್ರಿ ಅಣ್ಣ ಮಗು, ನಿಮ್ಮಮ್ಮ ನಿಂದೆಲ್ಲ ಚಾರ್ಜ್ನ ನನಗೆ ಕೊಟ್ಬಿಟ್ಟಿದ್ದಾರೆ. ನೀನ್ ನನ್ ಮಾತು ಕೇಳದೆ ಹೋದ್ರೆ ಎಂಕೆ ಗಣ್ಣ ಬಗ್ಗಿಸ್ಬಿಡ್ತೇನೆ. ಕಿಟ್ಟಿ, ನಿನ್ ಬೈಸ ನನ್ನಾಗೆ ಆಗಿ ಆಗ ನೋಡ್ತೀನಿ ಎಂಕೆ ಗಣ್ಣ ಮುರಿಯೋದ್ನ. ಬಾರಲ್ಲೋ ಪಾಪ ಅಂಗ್ ರೇಗಿಸ್ಬಾರ್ದು.
ಇಲ್ಲ ಕಣ್ಣ. ಹಾಗೆ ನಡ್ಕೊಂತ ಹೋಗ್ತಿದ್ರೆ ಅವನಿಗೆ ಕಾಲವಾಗಲ್ವಾ ಅಂತ ಪರೀಕ್ಷೆ ಮಾಡ್ತಿದ್ದೆ. ಬರೋ ಟೀ ಬೋಂಡ ಎಲ್ಲ ಇದೆ. ಬೋಂಡ ನಿನ್ ಮೈ ಒಳ್ಳೇದಲ್ಲ ಕಣ್ಣು, ಬೈಸಬೇಕು ಅಂದ್ರೆ ಬೋಂಡ ಬೈಸಬ್ಸ್ಕು ಬಲು ದೂರ. ಬೋಂಡ ನಾನ್ ತಿಂತೇನೆ, ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಿದ್ದೆ ತಾನೆ. ಆಯ್ತು ತದ ಕಾಫಿ ಕುಡಿ. ಯಾಕಿಟ್ಟಿ ಕಾಫಿಗೆ ಸಕ್ಕರೆ ಇಲ್ವಾ? ಲೇ ಗುಗ್ಗು, ಸಕ್ಕರೆಗೆ ಕಾಫಿ ಹಾಕೊಂಡು ಕುಡಿಯೋಣ ನಾನು. ಇರ ಒಂದೇ ಒಂದ್ ನಿಮಿಷ. ನಾರಾಯಣಪ್ಪ, ಕಾಫಿಗೆ ಸಕ್ಕರೆ ಇಲ್ವಂತೆ? ರೇಷನ್ ಅಂಗಡಿಲಿ ಖಾಲಿ ಆಗಿದ್ಯಂತೆ. ರೇಷನ್ ಅಂಗಡಿಲಿ ಖಾಲಿ ಆಗಿದ್ಯಂತೆ. ಮಿಕ್ಕದವ್ರಿ ಮನೆಯಲ್ಲಿ ಹಾಗೆ ಇದ್ರು, ಇವ್ರಮ್ಮ ಮಾತ್ರ ನಮ್ ಜಾತಿನೇ, ನಮ್ಮ ಅಮ್ಮನ ಹಾಗೆಯೇ. ಬರೋ ಬ್ರಿಗೇಡ್ ಸ್ಪೋರ್ಟ್ಸ್ ಇದೀನ ರೆಸ್ಲಿಂಗ್ ಕಾಂಪಿಟೇಷನ್ಗೆ ನಮ್ ಪ್ಯಾಟ್ರೋಲ್ ಇಂದ ಯಾರು ಹೋಗ್ತಾರೆ ಡಿಸೈಡ್ ಮಾಡೋಣ. 11-14 ಇಯರ್ಸ್ ಆಫ್ ಏಜ್, ಎಷ್ಟು ಜನ ಇದ್ದೀರಾ? ಆ ಕಡೆ ಹೋಗಿ. 14-16 ಈ ಕಡೆ ಬನ್ನಿ. ಕೃಷ್ಣರಾವ್, ನಿಂಗೆ ಎಷ್ಟು ವಯಸ್ಸು ಸರ್? ಮೆಜಾರಿಟಿ ಸರ್. ನೀನು ರಾಘು ಒಂದ್ ಬ್ಯಾಚ್, ಮೂರು ಬ್ಯಾಚ್ ನಲ್ಲಿ ಒಂದೊಂದ್ರಲ್ಲಿ ಡಿಸೈಡ್ ಮಾಡಿ ವಿನ್ನರ್ಸ್ ಬ್ರಿಗೇಡ್ ದಿನ ಹಾಜರಾಗಬೇಕು. ಐಲ್ ಬಿ ಬ್ಯಾಕ್ ಇನ್ 10 ಮಿನಿಟ್ಸ್. ರೆಸ್ಲಿಂಗ್ ಅರೇಂಜ್ ಮಾಡಿರಿ. ಕುಸ್ತಿ ನನ್ ಜೊತೆ ಕಣ. ಯಾಕೋ? ಯಾಕಂದ್ರೆ ಕಾಳಿಕಾ ದೇವಿಗೆ ಒಂದ್ ಕೋಳಿ ಬಲಿನೆ. ಯಾವ ಕೋಳಿನೋ? ಅದೇ ಕೃಷ್ಣರಾವ್ ಸರ್. ರಾಘವೇಂದ್ರ ರಾವ್. ಎಸ್ ಸರ್. ಸ್ಟ್ಯಾಂಡ್ ಆಫ್. ಎಸ್ ಸರ್. ಒಂದು ಎರಡು. ಏಯ್ ಏನೋ ಇದು ಕುಂದಾಟ, ಮೈಗೆ ಮಂಡಿಸ್ಕೊಂಡೆ ಸರ್? ಇದನ್ನ ಮಕಾಡದಾದದ್ದು ಸರ್. ಲಾಲ್ ಮಿಟ್ಟಿನ ಛಾತಿ ಲಗಾಯಿಸ್ಕೊಂಡು ಮೌಲಾಲಿಗಳ ಹೆಸರಲ್ಲಿ ಖಲೀಫ್ ಗಳ ಯಾದ್ ಮಾಡ್ಕೊಂಡ್ರೆ ಒಳ್ಳೆ ತಾಕತ್ ಬರುತ್ತೆ ಸರ್. ನಿಮ್ಗೆ ಯಾಕೆ ಸಾಕಿದ್ರು? ಎಲ್ಲಿ ಬಂದಿದ್ಯೋ? ಒಳ್ಳೆ ತುಂಡ್ರು ಪುಂಡ ಬಂದು ಸೇರ್ಕೊಂಡ. ಅದೇನ್ ಭಾಷೆ ಕಾಲ್ ಪಾಲ್ ಕನ್ನಡ ಸರ್? ಅರ್ಧ ಮುಸಲ್ಮಾನಿ ಸರ್. ನಮ್ ಕೇರಿರೆಲ್ಲ ಫುಲ್ ತುರ್ಕರು. ಸಾಕು, ಕುಸ್ತಿ ಮಾಡು. ಬಾರೇ ಕುಸ್ತಿ ಮಾಡು ಸರ್. ಇವ್ ಏನ್ ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ ಸರ್. ಈ ರಾಘು ವೇಸ್ಟ್ ಸರ್. ಕುಸ್ತಿ ಮಾಡ ಸರ್. ಕೃಷ್ಣರಾವ್, ಏನೋ ರಾಘು ಏಟಾಯ್ತಾ? ಏನೂ ಆಗಿಲ್ಲ ಸರ್, ಆದ್ರೆ ಸೊಂಟ ಮಾತ್ರ. ಐದ್ ನಿಮಿಷ ರೆಸ್ಟ್ ತಗೊಳ್ಳಿ, ಐಲ್ ಬಿ ಬ್ಯಾಕ್. ನನ್ಗೆ ನಿನ್ ಮೇಲೆ ಏನೂ ಸಿದ್ದಿಲ್ಲ ಕಣೋ. ಬೇಕಾದ್ರೆ ಇನ್ನೊಂದು ನಡೆ ತಾಡೆ ಬೇಡ ಬಾರ. ಏನ ರಿಸಲ್ಟ್ ಹೇಳ್ತಿದ್ಯಾ? ನಿನ್ ಸೊಂಟ ಸ್ವಲ್ಪ ಸಡಿಲ ಅಂತ ಹೇಳ್ತೀನಿ ಎಸ್ ಎಂಗೆ, ಆದ್ರೆ ಒಂದ್ ಕಂಡೀಷನ್. ಏನೋ ದಿನ ಜೇಬ್ ತುಂಬಾ ದುಡ್ಕೊಂಡ್ ಬರ್ತೀಯಲ್ಲ, ಅಷ್ಟು ತಿಂಡಿನ ನೀನ್ ಒಬ್ಳೆ ತಿಂತೀನೋ? ಇಲ್ಲ, ಇವ್ರಿಗೆಲ್ಲ ಕೊಡ್ತೀನಲ್ಲ. ಊರಿಗೆಲ್ಲ ಯಾಕೋ ಕೊಡ್ತೀಯ? ನಿಮ್ ಮೇಲಿಂದ ನನಗ್ ಮಾತ್ರ ಕೊಡು ನೀನು. ಇಲ್ಲ ಏನೋ ರಾಘು, ರೆಡಿನಾ? ಸರ್ ಸರ್ ಬೇಡ ಸರ್, ಮತ್ತೆ ಫಿರಾಯಿಸಿ ಹೊಡೆದ್ರೆ ನೋವಾಗತ್ತೆ ಸರ್. ಮೊದ್ಲೇ ಸೊಂಟ ಬೇರೆ ಸಡಿಲ ಅಂತಿದ್ದಾನೆ. ಬೇಡ ಸರ್, ನಮ್ ರಾಘು ಸರ್. ದಟ್ಸ್ ದ ಸ್ಪಿರಿಟ್ ಮೈ ಬಾಯ್. ಏನ್ ಕುಸ್ತಿ ಸ್ಪೋರ್ಟ್ಸ್ ಅಲ್ಲಿ ಎಷ್ಟೇ ರಾವಲ್ ಇದ್ರು ಫ್ರೆಂಡ್ಲಿ ಬ್ರದರ್ಲಿ ರಿಗಾರ್ಡು ಬಿಡಬಾರ್ದು ಸರ್. ಬಲು ಫ್ರೆಂಡ್ಲಿ ಸರ್ ನಾನು ಮತ್ತೆ ರಾಘು. ದಿನ ಒಂದ್ ಜೇಬ್ ತುಂಬಾ ತುಂಬಿಕೊಂಡು ಬಂದಿರೋ ತಿಂಡಿನ ನನಗೆ ಕೊಟ್ಟೆ ಕೊಡ್ತಾನೆ. ಹೇಳ್ರಿ ಕಿಟ್ಟಿ, ಯು ಆರ್ ಟೂ ಸ್ಟ್ರಾಂಗ್ ಫಾರ್ ಹಿಮ್. ಏನೋ ರಾಘು, ಕಿಟ್ಟಿ ಹೆಸರು ಬರ್ಕೊಳ್ಳ? ಬರ್ಕೊಳ್ಳಿ ಸರ್. ಓಕೆ ಅಪ್ಪುರಾವ್.
ಏಯ್ ಬೇಗ ಬಾರು ವಾಸುದೇವ್ ರಾವ್. ಹಾ ಸರ್. ಸ್ಟಾರ್ಟ್ ಆಫ್. ಈಸ್ ಹೆಲಿಕಾಪ್ಟರ್ ನಮ್ದೇ. ಫಸ್ಟ್ ಫಾಲ್ ಟು ಅಪ್ಪು ರಾವ್. ಏನು ಅಪ್ಪು ಟೈಮ್ ಆಗ್ತಾ ಬಂತು, ಇನ್ನೊಂದು ಟ್ರೈ ಮಾಡ್ತೀಯೋ? ಬೇಡ ಸರ್. ಅಪ್ಪು ಭುಜಗಳು ಕಟ್ಟಿರ್ತಾಗ ಒಂದ್ ಎರಡು ಕಾಲು ನಡುವೆ ಮುತ್ತಿಗೆ ಮುಳುಗು, ಇದನ್ನ ನಮ್ ಕಡೆ ದಬಾಯಿಸೋದು ಅಂತ ಅನ್ನೋದು. ಹೋಗ್ ದಬಾಯಿಸ ದಬಾಯಿಸ ಬರಲ್ಲ 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 ಈಸಲಿ ನಮ್ದೆ. ಏನ ಕಪ್ಪು? ಸೆಕೆಂಡ್ ಫಾಲ್ ಟು ಅಪ್ಪು ರಾವ್. ಗುಡ್ ಫೈಟ್. ಥ್ಯಾಂಕ್ ಯು. ನೌ ಫಾರ್ ದ ಥರ್ಡ್ ಬೌಟ್. ಇಲ್ಲ ರೆಸ್ಟ್ ಮಾಡ್ತೀರಾ? ರೆಸ್ಟ್ ಮಾಡ್ತೀನಿ. ಅಪ್ಪು ನಿನಗಿರೋದು ಇದು ಒಂದೇ ಕಮಾಲು, ಅದೊಂದಿಗೆ ಜ್ಞಾನೋದಯ ಆಗಕ್ಕಿಂತ ಮುಂಚೆ ಮತ್ತೆ ಹೋಗಿ ದಬಾಯಿಸ್ಬಿಡ. ಬರಲೆ ಬಡ್ಡಿ ಸಾಲ ಎಲ್ಲ ತಿರ್ಸಿ ಬರಲ್ಲ 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 ಟೂ ಫಾಲ್ಸ್ ಟು ಅಪ್ಪು ರಾವ್. ನೌ ಫಾರ್ ದ ಫೈನಲ್ ಬೌಟ್. ಯೆಸ್ ಸರ್. ಏ ಮೂರ್ ಜನ ಇದ್ದೀರಾ, ಹೇಗ ಆಡ್ತೀರಾ ಸರ್? ಮಗು ಚಿಕ್ಕೋನ್ ಸರ್, ಅದು ಕುಸ್ತಿ ಬೇರೆ. ಏಯ್ ಏನ್ ಗ್ರೂಪ್ ಲೀಡರ್ ನೀನು? ನಿಮ್ ಬ್ಯಾಟ್ಗಳು ಇರೋ ಅಲ್ಪ ಸ್ವಲ್ಪ ಗಂಡಸ್ತಾನು ಘಬ್ರಾಯಿಸಿ ಓಡಿಸ್ಬಿಡು ಸರ್. ಈ 14 ಇಯರ್ ಗ್ರೂಪ್ ಇದೆಯಲ್ಲ ಸರ್, ಅವರಿಬ್ರು ನಡುವೆ ಕುಸ್ತಿ ಆಗ್ಲಿ ಸರ್, ಅದ್ರಲ್ಲಿ ಗೆದ್ದವರು ನಮ್ಮ ಮಗು ಮೇಲೆ ಆಡ್ಲಿ ಸರ್. ಪರವಾಗಿಲ್ಲ ಕಣು, ನಿಮ್ ತಲೆ ಸ್ವಲ್ಪ ಬ್ರೈನ್ಸ್ ಇದೆ. ಓಕೆ ಶಾಮಣ್ಣ. ಎಸ್ ಸರ್. ರಾಮಸ್ವಾಮಿ. ಎಸ್ ಸರ್. ಸ್ಟಾರ್ಟ್ ಆಫ್. ಈ ಗೆರನ ಗಟ್ಟಿ, ನೀನು ಬರ್ಬೇಡ ನಾನು ಬರಲ್ಲ. ಮಾತು ಮಾತಾಗಿಲ್ಲ. ಹೊಡಿತೀನೋ ಹೊಡಿತೀನೋ ಇದಾಗೋಸು ತೋರ್ಸು ಬಿಡ. ಏನೋ ಮಗು ರೆಡಿನಾ? ಎಸ್ ಸರ್. ಏನ್ ಮಗು ಏನೋ ಇಲ್ಲ ತಾನೆ? ಏನಿಲ್ಲ ಕಿಟ್ಟೆ, ತಗೋ ಪ್ರೂಫ್. ನನಗೆ ಇನ್ನೊಂದು ಕೆನ್ನೆ ಇದೆ ಅಂತ ಮರ್ತಿದ್ಯಾ ಅಂತ ಕಾಣುತ್ತೆ. ಶಾಮಿ ನಾನು ಬೇಕಂತ ಮಾಡಿಲ್ಲ ಕಿಟ್ಟಿ. ನನಗೆ ಗೊತ್ತು ಬಿಡ. ಏನೋ ಮಗು, ಆರ್ ಯು ಆಲ್ ರೈಟ್? ಏನೋ ಪರವಾಗಿಲ್ಲ ಸರ್, ಆದ್ರೆ ಕಾಲು ಸ್ವಲ್ಪ ಉಳುಕಿದೆ. ಇಫ್ ಯು ಆರ್ ನಾಟ್ ಹರ್ಟ್ ಇಟ್ಸ್ ಆಲ್ ರೈಟ್. ಯು ಆರ್ ಟೂ ಸ್ಮಾಲ್ ಫಾರ್ ಶಾಮಣ್ಣ. ಅಪ್ಪು ರಾವ್. ಎಸ್ ಸರ್. ಕೃಷ್ಣ ರಾವ್. ಸರ್. ಶಾಮಣ್ಣ. ಎಸ್ ಸರ್. ಬ್ರಿಗೇಡ್ ಸೇರಿದ ಹಾಜರಾಗಿ. ಎಸ್ ಸರ್. ಸರ್ ಮತ್ತೆ ಈ ರ್ಯಾಲಿ ಹೋಪ್ಲೆಸ್. ನಾವು ಬಸ್ತಿನೆಲ್ಲ ಬೆದರ್ಸೋ ಭೂಪತಿಗೆ ನಿಮ್ ಶುಕ್ರಾಚಾರ್ಯರು ಏನಂದ? ಹೋಪ್ಲೆಸ್. ಹೋಗ್ರ ಹೋಗ ನೀನು ಹೇಳ್ತೀನಿ ಮೊದ್ಲು ಹೋಗ. ಏನ ಮಗು ಏಟಾಯ್ತೇನಾ? ಏನಿಲ್ಲ ಕೆಟ್ಟಿ, ಆದ್ರೆ ಸ್ವಲ್ಪ ಕಾಲು ಉಳುಕಿದೆ ಅಷ್ಟೇ. ಅದು ಕಡೆ ಗಂಡಿಸ್ತಾರ ಅಂತ ಹೆಣ್ಮಕ್ಳು ತರ ಹೆದರ್ಕೊಂಡು ನೆಟ್ಟಿಗಿರೋದ್ ಮೇಲೋ ಅಥವಾ ಭೂಪತಿ ತರ ಕುಸ್ತಿಯಲ್ಲಿ ಕಾಲು ಮುಡ್ಕೊಳ್ಳೋದ್ ಮೇಲೋ ಸಭಾಷ್ ಕಣೋ. ಕಿಟ್ಟೆ ನಾ ಹೆಂಗಸಲ ಕೊಡೋ? ನಾನು ಗಂಡಸೇ. ಅವಾಗಿನ ಕಾಲದಲ್ಲಿ ಹೆಂಗಸಲ ಸ್ವಾಗವನ್ನು ಮಾಡ್ತಿದ್ರಂತ ನಿನ್ ಕುಂಟದಲ್ಲಿ ಏನಾಗಿದೆ ಗಂಡಿಸ್ತಾನ? ಬಾ ಎತ್ಕೊಂತಾನೆ. ಬೇಡ ಕೊಡೋ, ಒಂದ್ ಗಾಲಿ ಹೇಳ್ತೀನಿ ಹಾಪಿಸ್ಕೋ. ಕಸರತ್ ಗಟ್ಟಿಯಾಟಿಯಾಟಿಯಾಟಿಯಾ ಕಸರತ್ ಗಟ್ಟಿಯಾ ಕಭಿ ನಹೀ ಹಟಿಯಾ ಅಭಿ ತಕ್ ಪಹಲ್ವಾನ್ ಕಭಿ ನಹೀ ಹಟಿಯಾ. ಶಬಾಶ್. ಏ ಕಿಟ್ಟಿ ಕಾಲು ಉಕ್ಕಡೋ. ಇನ್ನ ಎರಡು ಫರ್ಲಾಂಗ್ ಕೂಡ ಇಲ್ಲ ನಿಮ್ ಮನೆ. ನೀನ್ ಹೋಗಿ ಹಿಂಗ್ ಇಳಿಸ್ಬಿಟ್ರೆ ನಿಮ್ ಅಮ್ಮ ಬೇರೆ ನನಗ್ ಬೈದ್ಬಿಡ್ತಾರೆ, ಈ ಸೂಪರ್ ದಿಗ ಬಿಟ್ಟಿದ್ದು ನನ್ ಮಗುನಾ ಅಂತ. ಅವಾಗ ಕಟ್ಟೆತ್ತೋ ಗೈರತ್ತಿರ ನನ್ಗೆ. ಕದಿಲ್ಬೇಡ, ಪ್ರಾಕ್ಟೀಸ್ ಮಾಡ್ತಿರೋ? ಇಲ್ಲ ಕಿಟ್ಟಿ, ಬಂದ್ಬಿಡ್ತೀನಿ ಹೋಗ. ಏ ಬರ್ತೀನಿ ಇರೋದು. ವಾ ಕಸರತ್ ಗಟ್ಟಿಯಾ ಕಭಿ ನಹೀ ಹಟಿಯಾ ಅಭಿ ತಕ್ ಪಹಲ್ವಾನ್ ಕಭಿ ನಹೀ ಹಟಿಯಾ. ಕಸರತ್ ಗಟ್ಟಿಯಾ ಕಭಿ ನಹೀ ಹಟಿಯಾ ಅಭಿ ತಕ್ ಪಹಲ್ವಾನ್ ಕಭಿ ನಹೀ ಹಟಿಯಾ. ಗೋಡಿಯುರಾ ನಮ್ ಗಂಜಿ
ರಜ ನಿಂಬೆ ನಂಜಿನವಾ ಅವಳ ನಕ್ರೆ ಗುಂಡ್ಗೆ ಕುಡುತೈತೆ ಜುಂ ಚುಂ ಚುಂ ವಾರ್ಗಣ್ಣಿನ್ ನೋಟಕ್ಕೇವಾ ಕಿಟ್ಲೆ ಆಟದ ಕಾಟಕ್ಕೇವಾ ನಮ್ಮ ಹಳ್ಳಿಲಿರೋ ಐಗಳೆಲ್ಲ ಗುಂ 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 ನೀರಿಗೆ ಬರೋ ಜೋಕ್ನವಾ ನೀರ್ ಸೇದೋ ಶೋಕ್ನವಾ ನೀರಿಗೆ ಬರೋ ಜೋಕ್ನವಾ ನೀರ್ ಸೇದೋ ಶೋಕ್ನವಾ ಮಿಸಿದ್ ಹುಡ್ಗೀರ್ ಅಲ್ಲಿಲೇ ಇಲ್ಲ ಅವಳಕ್ಕಿ ಸಾರ್ಸು ಅಂದಾನವಾ ಅವಳು ತಟ್ಟಿದ ಬೆರಣಿ ಚಂದಾನವಾ ನೋಡಿ ನೋಡಿ ಸುಸ್ತಾಗಿ ನೀ ನಾನು ಏನ್ ಹೇಳಿ ನೋಡಿವ್ರ ನಮ್ ನಂಜೀನವಾ ನಮ್ ಗಜ ನಿಂಬಿ ನಂಜೀನವಾ ಅವಳ ನಕ್ರೆ ಅಂದ್ರೆ ಬಾಯ್ ಸ್ಕೌಟ್ ಅಂತ ಯಾಕದ ಯಾಕದ ಅಂದ್ರೆ ಉಪ್ಕಾರ ಮಾಡಕ್ಕೆ ಅಲ್ಲಲ್ಲ ಉಪ್ಕಾರ ಮಾಡಕ್ಕೆ ಉಪ್ಪು ಖಾರ ಓ ಉಪ್ಕಾರ ಮಾಡಕ್ಕ ನಿನ್ ಓಡಾಡೋದು ಪ್ಲೀಸ್ ನೋಡಿ ಗೊತ್ತಾದ್ರೇನೋ ಗೊತ್ತಾದ್ರೇನೋ ನಾವು ಅವರು ಒಂಥರ ಒಂದೇ ಹಂಗಾರೆ ನಾನು ಹೇಳ್ದಂಗೆ ನೀನು ಮೊರಿ ಪೊಲೀಸಯ್ಯ ಮೊರಿ ಪೊಲೀಸಯ್ಯ ಉಪ್ಕಾರ ಅಂದಿಲ್ಲ ಅಪ್ಪಿ ಯಾರು ಮಾಡಕ್ ಓಡಾಡ್ತಿರೋದು ನಿನ್ಗೆ ಯಾರು ಬಂದೆ ಕೇಳ್ದವ್ರಿಗೆಲ್ಲ ಅಯ್ಯ ನಂದುವೆ ಅಯ್ಯ ನಿಂದುರೆ ಕೂಲಿ ಏ ಕೂಲಿಗಿಲ್ಲ ಏನಿಲ್ಲ ಇದ್ಯಾಕ್ ಹೊಸ್ಕುಚ್ಚೋ ಸರ್ಕಾರದ್ದು ಹಿಂಗೆ ಬಿಟ್ಟಿ ಕೂಲಿಗಣ್ಣಿಡಕ್ಕೆ ಹಂಗಾರೆ ಮಂತ್ರಿ ಹೊಸಿ ಎತ್ಕೋ ನನ್ ರಾಜ ಮುಟ್ಬಿಟ್ಟಿ ಆ ಜ್ವಾಕೆ ಅಯ್ಯ ನಿನ್ ಮಕ್ಕೆ ಬಲ್ ಸೋರ ಬುಳ್ಳಿಯಾಗಿ ಬೆಳೆದ್ರುವೆ ಹೆಂಗ್ಸು ಹೆಂಗ್ಸಯ್ಯ ಮೆಂಡೆ ಸೀಚ್ನಾಗಿದ್ರು ಊರೋಗೆಲ್ಲ ಉಪಕಾರ ಮಾಡಕ್ ಹೊಂಟೋನು ಇವನು ಗಂಡ್ಸೆ ಅಮ್ಮನೆ ಕೀಟಿ ಕೀಟಿದೆ ಕಸರತ್ ಗಟ್ಟಿಯಾ
कभी नहीं हटिया अभी तक पहलवान कभी नहीं हटिया अयो, कभी नहीं हटिया अयो पेंकी पेंकी अय किटी किटी यू कसर कटिया कभी नहीं हटिया अभी तक पहलवान कभी नहीं हटिया ಮಗು ಸಿಗಾಕ್ಬಿಡಿದ ಸರ್ ಬಿಡಿ ಸರ್
ಕಂಫರ್ಟಬಲ್ ಆಗಿರುವಾಗ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಅರೌಂಡ್ ಅಸ್ ಅಂತ ಸುಮ್ಮನಾಗ್ಬಿಡ್ತೀವಿ. ಈಗೇನಾದ್ರೂ ಒಂದು ಥಟ್ ಅಂತ ಹ್ಯಾಪನ್ ಆಗುತ್ತೆ, ಆ ಗೊತ್ತಾಗುತ್ತೆ ನಾವು ಎಷ್ಟು ಹೆಲ್ಪ್ಲೆಸ್ನೆಸ್ ಆಗಿದ್ದೀವಿ ಅಂತ. ಛೇ ನೋಡಿ, ಎಲ್ಲರೂ ಒಳಗಡೆ ಹೋಗ್ಬಿಡಿ, ಸ್ವಲ್ಪ ನೀರು ಹೆಚ್ಚಿ, ಸ್ಮೋಕ್ ಕ್ಲಿಯರ್ ಆದ್ಮೇಲೆ ಒಳಗಡೆ ಕಾಲಿಡಿ. ಏನೋ ಸ್ಟೆಪ್ಸ್ ಕೇಳಿ ಬರ್ತಾ ಇದೆ. ದಾರಿ ಬಿಡಿ, ಯಾರು ಡಾಕ್ಟ್ರೆ? Can you please examine this boy's doctor? Yes, Your Highness.
ಪರವಾಗಿಲ್ಲ ಮಹಾಸ್ವಾಮಿ, ಸೀರಿಯಸ್ ಏನೂ ಇಲ್ಲ. ಸ್ವಲ್ಪ ಓಪನ್ ಏರ್ ಸಾಕು ರಿಸ್ಟೋರಿಂಗ್ಗೆ. ಅಂದ್ರೆ ಶಿಫ್ಟ್ ಮಾಡ್ಬೇಕು ಮಹಾಸ್ವಾಮಿ, ಅಡ್ವಾನ್ಸ್ ಟು ದ ಹಾಸ್ಪಿಟಲ್. ಎಸ್ ಸರ್ಟನ್ಲಿ. ನನ್ನ ಕಾರ್ ಇದೆ. ಯಾರ ಮಗು ಇದು? ಮಿಸ್ಟರ್ ರಾಮಣ್ಣ ಅವ್ರ ಮಗು, ಅಸಿಸ್ಟೆಂಟ್ ಕಮಿಷನರ್ ರಾಮಣ್ಣ ಅವರು. ಓಕೆ, ಟೇಕ್ ಹಿಮ್ ಟು ಹೋಮ್ ಡಾಕ್ಟರ್ ಅಂಡ್ ಆನ್ ಟು ದ ಹಾಸ್ಪಿಟಲ್ ಇಫ್ ಯು ಥಿಂಕ್ ಇಟ್ ಇಸ್ ಬೆಸ್ಟ್. ಅಂದಹಾಗೆ ಈ ಮಗು ಯಾರು? ಪರವಾಗಿಲ್ಲ ಮಹಾಸ್ವಾಮಿ, ಸ್ಟ್ರಾಂಗ್ ಬಾಯ್, ಸ್ವಲ್ಪ ಕೋಲ್ಡ್ ವಾಟರ್ ಸಾಕು. ಇನ್ ದ ಮೀನ್ ವೈಲ್ ಸಂಬಡಿ ಹೆಲ್ಪ್. ಈ ಮಗು ಫಾದರ್ ಯಾರು? ಯಾವ ಸ್ಕೂಲು? ಫಾದರ್ ಗೊತ್ತಿಲ್ಲ ಮಹಾಸ್ವಾಮಿ, ಸ್ಕೂಲು ಓದೋ ಟೈಪ್ ಅಲ್ಲ ಅಂತ ಕಾಣುತ್ತೆ. ಫಾದರ್ ಗೊತ್ತಿಲ್ಲ, ಓದೋ ಟೈಪ್ ಅಲ್ಲ. ಆ ಮಗು ಫಾದರ್ ಗೊತ್ತು, ಈ ಮಗು ಫಾದರ್ ಗೊತ್ತಿಲ್ಲ. ಯಾಕೆ ಹೋಗೋದಿಲ್ಲ ಈ ಮಗು ಸ್ಕೂಲ್ಗೆ? ಯಾರಾದ್ರೂ ಹೇಳ್ತೀರಾ? ಸರ್ ಫಾದರ್ ಓಲ್ಡ್ ಸರ್, ಮದರ್ ಇಲ್ಲ ಸರ್, ಸಿಸ್ಟರ್ ವಿಡೋ ಸರ್, ಸಿಕ್ಸ್ತ್ ಫಾರ್ಮ್ ಅಲ್ಲಿ ಡಿಸ್ಕಂಟಿನ್ಯೂ ಮಾಡ್ದ, ಅದೇ ಸರ್ಕಮ್‌ಸ್ಟಾನ್ಸಸ್. ಛೇ, ಎಷ್ಟು ದಿವಸ ಅಂತ ಈ ಸರ್ಕಮ್‌ಸ್ಟಾನ್ಸಸ್ ಅಂಬೋ ದೇವ್ವ ನಮ್ಮ ಸ್ಟೇಟ್ನ ರಾಬ್ ಮಾಡ್ತಾ ಇರೋದು ಇಂಥ ನೋಬಲ್ ಚಿಲ್ಡ್ರನ್ಸ್ ಸರ್ವಿಸ್ನ. ಈ ಹುಡುಗನಿಗೆ ಎಜುಕೇಷನಲ್ ಫೆಸಿಲಿಟೀಸ್ ಏನಾದರೂ ಒದಗಿಸೋದು ಹಾಗೆ ಏನಾದರೂ ವಿಚಾರ ಮಾಡ್ತೀರಾ? ಚಿತ್ತ ಮಹಾಸ್ವಾಮಿ, ಇವನು ಸೇರಿ ಇನ್ನು ಫೋರ್ಟ್ನೈಟ್ ಕೂಡ ಆಗಿಲ್ಲ. ಏನು ಫೋರ್ಟ್ನೈಟ್ ಕೂಡ ಆಗಲಿಲ್ವೇ ಸೇರಿ? ಹೌದು ಮಹಾಸ್ವಾಮಿ, ಫೋರ್ಟ್ನೈಟ್ ಸರ್ವಿಸ್ ಕೂಡ ಇಲ್ಲದೆ ಬಿ ಪ್ರಿಪೇರ್ಡ್ ಟು ಡೆತ್ ಟು ಸಕರ್ ದ ಡಿಸ್ಟ್ರೆಸ್ ಅಂಬೋ ನಮ್ಮ ಊಟನ ಎತ್ ಹಿಡಿದ ಈ ಹುಡುಗನಿಗೆ ಸಮ್ ಆಫ್ ರೆಕಗ್ನಿಷನ್. ಸಿಲ್ವರ್ ಕೇಸ್ ವರ್ದ ಚಾನ್ಸ್ ಚಾನ್ಸ್ ಅಂದ್ರೆ ಇದೆ. ಮಗು ಅವನ್ ಅವಾಗ್ಲೇ ಹೋದ ಕಣ. ಮರ್ತಿದ್ದೆ, ದೊಡ್ಡ ಮನುಷ್ಯ ಮಗ ಅಲ್ಲ, ಕಾರಲ್ಲೇ ಹೋಗಿರ್ತಾನೆ. ಏನಿದೆ ವಾಚ್? ನನ್ ಪೊಲೀಸ್ ಜಾತಿಗೆ ಸರಿಯಾಗಿ ಸಿಕ್ತು. ಗುಡ್ ಜಾಬ್ ಮಾಡಿ ಬಾಯ್, ಗುಡ್ ಜಾಬ್. ಸರ್ ನಾನ್ ಕದ್ದಿಲ್ಲ ಸರ್, ಸರ್ ನಾನ್ ಕದ್ದಿಲ್ಲ ಸರ್. ಆ ಹುಡುಗಿದ್ದ ಹಾಡ್ ಮನೆ ಬಂಕೀಲಿ ಇದನ್ ಕದ್ಯಕ್ಕೆ ಬಿಡ್ಬಿತ್ತಮ್ಮ. ಸರ್ ನೀವೇ ಹೇಳಿ ಸರ್, ಇದನ್ನ ಲಪ್ಟಾಯಿಸಿ ಕೈಗೆ ಲಗಾಯಿಸ್ಕೊಳಕ್ಕೆ ಬಿಡ್ಬೇಕಿತ್ತು ಸರ್, ಹೇಳಿ ಸರ್. ಮಗು ಅದ್ ನಂದು, ನಾನೇ ನಿನ್ನ ಕೊಟ್ಟಿದ್ದು ಇಲ್ವಾ? ನಿನ್ ಹೆಸರೇನು? ನನ್ನ ಹೆಸರು ಪಾಪ ಪೋಲಿ ಕೃಷ್ಣರಾವ್. ನಮ್ಮ ಸ್ಕೌಟ್ ಬ್ರದರ್ಹುಡ್ಗೆ ಸೇರಿ 15 ದಿವಸಗಳು ಕೂಡ ಆಗಿಲ್ಲ ಅಂತ ನಿಮ್ಮ ಎಸ್ ಎಂ ತಿಳಿಸಿದ್ದಾರೆ. ಹೌದು ಸರ್. ನಮ್ಮ ಸ್ಕೌಟ್ ಬ್ರದರ್ಹುಡ್ಗೆ ಸೇರಿ ಇಷ್ಟು ಶಾರ್ಟ್ ಟೈಮಲ್ಲಿ ಪರೋಪಕಾರಾಯ ಇದಂ ಶರೀರಂ ಎಂಬ ನಿಮಿತ್ತವನ್ನು ಪ್ರದರ್ಶಿಸಿ ನಮ್ಮ ವಿಶ್ವ ಸಂಘಕ್ಕೆ ಗಣ್ಯತೆಯನ್ನು ತರುವೆ ಎಂಬ ಭರವಸೆಯನ್ನು ನಮಗೆ ಪ್ರದರ್ಶಿಸಿ ನಿಮಗೂ ಜ್ಞಾಪಿಸುವ ಹಾಗೆ ಕೊಡುವ ಈ ಪಾರಿತೋಷಕವು ಸದಾ ನಿನ್ನ ಕೈಯಲ್ಲಿಯೇ ಇರಲಿ. ಇರ್ಲಿ ಸರ್, ಇರ್ಲಿ. ಬಾಯ್ಸ್, ಕಿಟ್ಟಿ ಮುಖ ಬಟ್ಟೆಗಳನ್ನ ಸರಿ ಮಾಡಿ. ಇನ್ಸ್ಪೆಕ್ಟರ್, ಈ ಫ್ಯಾಮಿಲಿದ ಏನ್ ಕತೆ? ನೀರೆಚ್ಚಿ ಎಲ್ಲ ಫೈರ್ ಹಸಿದಾಯ್ತು ಮಾಸುಮಿ, ಅವ್ರನ್ನ ಹಿಂದ್ಗಡೆ ನೀರಲ್ಲಿ ತಗಕ್ಕೆ ವ್ಯವಸ್ಥೆ ಮಾಡಿ. ಬೇಗ ಹೋಗಿ ವಿಚಾರಿಸಿ ಅದೇನಂತ. ಎಸ್. ಅಷ್ಟು ಹಣನ ಮನೇಲಿ ಯಾಕೆ ಇಡಕ್ ಹೋದ್ರಿ ನೀವು ಮಹಾಸ್ವಾಮಿ? ಬ್ಯಾಂಕ್ ಮೇಲೆ ನನ್ಗೆ ನಂಬಿಕೆ ಇಲ್ಲ ಮಹಾಸ್ವಾಮಿ. 3 ವರ್ಷದಿಂದ ಒಂದ್ ಹೆಣ್ಮಗಳು ಎ ಟಿ ಎಂ ಅಲ್ಲಿ ದುಡ್ಡು ತೆಗಿಯಕ್ ಹೋದಾಗ ಅವಳ ಜೀವ ಹೋಗಾಗ ಹೊಡೆದ್ರು ಮಹಾಸ್ವಾಮಿ. ಆ ಕಳ್ಳರನ್ನ ಇನ್ನು ಹುಡುತಾರೆ ಮಹಾಸ್ವಾಮಿ. ಎಂತದ ಮಾತಾಡೋದು ನೀ? ಆ ಕೇಸ್ ಮೊನ್ನೆ ಅಷ್ಟೇ ಅಲ್ವಾ ನಮ್ ಪೊಲೀಸ್ ಅವರೆಲ್ಲ ಹಿಡಿದು ಕೇಸ್ ಕ್ಲೋಸ್ ಮಾಡಿರೋದು. ನೋಡಿ ದುಡ್ಡು ನಾನ್ ನೀವು ಉಪಯೋಗಿಸ್ತೆ. ಮನೆಗೆ ಬಿದ್ದ ಬೆಂಕಿ ಪಾಲೋ ಕಳ್ಳರ ಪಾಲು ಆಗೋ ಬದಲು ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಭದ್ರವಾಗಿದ್ದು ಬಿತ್ತಿದ ಬೀಜ ಗಿಡವಾಗಿ ಫಲಿಸೋ ಹಾಗೆ ಬಡ್ಡಿ ಸಮೇತ ವರ್ಧಿಸುತ್ತ. ಆದ್ರಿಂದ ಬ್ಯಾಂಕ್ನವರು ದೇಶ ಉಪಯೋಗಕ್ಕಾಗಿ ಬಳಸ್ಕೊಳ್ತಾರೆ, ಅಲ್ಲದೆ ನಿಮ್ಮ ಉಪ್ಪಿನಲ್ಲಿ ಕೂಡ ನಿಮಗೆ ಸಹಾಯ ಆಗುತ್ತೆ. ಈಗಲೇ ಎಣಿಸಿ ಇನ್ಸ್ಪೆಕ್ಟರ್ ಕೈಲೊಕ್ಸಿ, ನಾಳೆ ಹಾಕೋ ಬ್ಯಾಂಕಲ್ಲಿ ನಿಮ್ಮ ಹಣಗೂ ನಿಮ್ಮ ಮನೆಗೂ ನಿಮಗೂ ಭದ್ರ, ಸಮಾಜಕ್ಕೂ ಅನುಕೂಲ. ಆಗ್ಲಿ ಮಾಸು. ಇನ್ಸ್ಪೆಕ್ಟರ್. ಎಸ್ ಸರ್. ಇವ್ರ ಹಣನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಓಕೆ ಸರ್. ಕಾರ್ ಬಂತೆ? ಬಂತು ಮಹಾಸ್ವಾಮಿ. ಗುಡ್ ನೈಟ್ ಎವ್ರಿಬಡಿ. ಗುಡ್ ನೈಟ್ ಸರ್. ಎಂತದ ನಮ್ ಸರ್ ಮೇಲೆ ನೀವು ಹಲ್ಲಿ ನೆಸಿದ್ದು ಕಂಪ್ಲೇಂಟ್ ಹೇಳುದ? ಅಯ್ಯೋ ಹೋಗ್ಲಿ ಬಿಡಿ ಸರ್, ಈ ಹಣ ತಗೊಂಡು ಹೋಗಿ ಸರ್, ಡೆಪಾಸಿಟ್ ಮಾಡ್ಬಿಡಿ. ಎಡ ಶೋ ಟೇಕ್ ಅಂಡ್ ಕಮ್. ಕೈಕಾಲೆಲ್ಲ ಜೋಪಾನಾನ? ಕೀರ್ತಿ ಕೀರ್ತಿ ಕೀರ್ತಿ.
ಅಮ್ಮ ಎಲ್ಲ ಭದ್ರತಾನೆ? ಹೌನಪ್ಪ. ಆ ದುಡ್ಡಿನ ಪೇಟ್ಗೆ ಬಂತು. ಹೌದಾ? ಸರಿ, ನಾನು ಹಾಗಿದ್ರೆ ಬರ್ತೇನೆ. ಹಾ ಅಮ್ಮ, ಭಯವಿರೋ ಪಕ್ಷದಲ್ಲಿ ಹೇಳಿ, ಇಲ್ಲ ಉಳ್ಕೊಂಡ್ಬಿಡ್ತಾನೆ. ಅಯ್ಯೋ, ಇಷ್ಟು ದಿನ ಇದ್ರೆ ಭಯ ಇವತ್ತಿಯಲ್ಲಿಂದ ಅಪ್ಪ. ಭಯ ಅಂತ ಏನೂ ಇಲ್ಲ, ಕತ್ಲಾಗಿದ್ದ ನೀನು ನಿನ್ ಸ್ನೇಹಿತರು ಸರಿ ಹೋಗಿ ಸೇರ್ಕೊಳ್ಳಿ ಮನೆಗೆ. ಅಂದಾಗೆ ನಿಂಗೆ ನಿನ್ ಸ್ನೇಹಿತರಿಗೆ ನಮ್ ಕಡೆಯಿಂದ ಏನಾದ್ರು ಉಪಕಾರ ಆಗಂಗಿತ್ತಂದ್ರೆ ಹೇಳಪ್ಪ, ಮಾಡ್ತೀವಿ. ಉಪಕಾರ ಅಮ್ಮ, ಒಂದು ಉಪಕಾರ ಮಾಡ್ಕೊಡ್ತೀರಾ? ಏನಪ್ಪ ಅದು? ಭಯ ಏನು ಪಡ್ಬೇಡಿ ಮಾ. ಒಂದ್ ನಿಮಿಷ. ಅಮ್ಮ, ನಿಮ್ಗೆ ಪಣಿದ್ಯ ಮಾಡಕ್ ಬರುತ್ತಾ? ಹೌನಪ್ಪ. ಹಲ್ವಾ ಮಾಡಕ್ ಬರುತ್ತಾ? ಹೌನಪ್ಪ. ಹಲ್ವಾ ಮಾಡಕ್ ಬರುತ್ತ? ಗೋಡಂಬಿ ಹಾಕಿ, ದ್ರಾಕ್ಷಿ ಹಾಕಿ, ಬಾದಾಮಿನೂ ಹಾಕಿ. ಹೌನಪ್ಪ. ಅಮ್ಮ, ಹಾಗಾದ್ರೆ ಕುಂಬಳಕಾಯಿನ ಅರ್ಧ ಪಣಿದ್ಯಗೆ ಇನ್ನ ಅರ್ಧ ಹಲ್ವಾಕ್ ಹಾಕ್ಬಿಡಿ. ಸರಿ. ಅಮ್ಮ, ಇದ್ರಲ್ಲಿ ಹುರುಳಿಕಾಯಿ ಇದೆ, ಮನೇಲಿ ಅಕ್ಕಿ ಇದೆ ತಾನೆ? ನಾಳೆ ಬೇರೆ ಭಾನುವಾರ, ನಾನು ಸೌದೆ ಬೇರೆ ಹೊಡಿಯಕ್ ಹೋಗ್ಬೇಕು. ಅಮ್ಮ, ನಾಳೆ ಈ ಹುರುಳಿಕಾಯಿ ಜೊತೆ ನೀವು ಅನ್ನ ಮಾಡ್ಕೊಟ್ಬಿಡಿ. ನಾನು ಸುಮಾರು 10 ಗಂಟೆಗೆ ಬಂದ್ಬಿಡ್ತೇನೆ. ಸರಿನಾ? ಹೂನಪ್ಪ. ಬರ್ತೇನೆ ಹಾಗಾದ್ರೆ. ಹೋಗ್ ಬಾ, ಹುಷಾರು. ಅಮ್ಮ ಚೆನ್ನಾಗಿ ಮಾಡಿ. ಆಯ್ತಪ್ಪ. ಅಮ್ಮ ಚಂದ ಮಾಡಿ. ಆಯ್ತಾ? ಆಯ್ತಪ್ಪ. ಅಮ್ಮ ಚೆನ್ನಾಗಿ ಮಾಡಿ. ಅಯ್ಯೋ ಆಯ್ತಪ್ಪ, ಹೋಗ್ ಬಾ. ಕಿಟ್ಟಿ ಕಿಟ್ಟಿ ಬಿಡ್ರ, ಕುಂಡ್ಕೊಂಡು ಒಳಗೆ ಹೋಗಿ ಕಾಪಾಡಿದ್ದು ಮಗು ಕಣ್ಣು ನಾನೇನಲ್ಲ. ಎಲ್ಲ ಗೊತ್ತು. ಕಿಟ್ಟಿ, ಈ ಸತಿ ನೈಫ್ ಸೇವಿಂಗ್ ಶೀಲ್ಡ್, ಸ್ಪೋರ್ಟ್ಸ್ ಶೀಲ್ಡ್ ಎಲ್ಲ ನನ್ ಪ್ಯಾಟ್ರೋಲ್ಗೆ. ಹೋಗಲ್ಲ, ನಿಮ್ಮ ಅಪ್ಪ ಹಿಂಗ್ ಬರ್ಸ್ಕೊಟ್ಬಿಟ್ರೇನಾ? ಓ, ನಂದೇನೋ ನಿಂದೇನೋ ಎಲ್ಲ ಒಂದೇ ಕಣ ಪ್ಯಾಟ್ರೋಲ್. ಕಿಟ್ಟಿ, ನಮ್ ರಾಗ ಆಗಿರ್ತಾರ ಅಲ್ಲಲ್ಲೋ, ಅವನ ಜಮ್ಮ ಎಲ್ಲ ಬಿಟ್ಟು ಅವನು ಇವಾಗ ನಮ್ ತರನೇ ಆಗ್ತಿದಾನೆ. ಹೌದು, ಹೌದೇನ ರಾಗ? ಹೌದು. ಕಿಟ್ಟಿ, ನೀನೇನ್ ಗ್ರಿಮ್ಸ್ ಅಲ್ಲಿ ಹೇಳ್ತಾರಲ್ಲ ಫೇರಿ ಟೇಲ್, ಹಾ ಗ್ರೀನ್ ಫೇರಿ ಟೇಲ್ ಹೇಳೋ ಹಾಗೆ. ಒನ್ಸ್ ಅಪಾನ್ ಎ ಟೈಮ್. ನಿನ್ ಇಂಗ್ಲಿಷ್ ಬರೋದಿಲ್ಲಲ್ಲ. ಓಡ್ಸಿದ್ದು ಸರ್ರು ಅಲ್ಲ, ಕಮ್ಮು ಅಲ್ಲ, ಸೆನ್ಸಸ್ ಅಲ್ಲ, ಸರಿಯಾಗಿ ಕೇಳ್ರೋ ಗುಗ್ಗು ಕೇಳ್ರ. ಒನ್ಸ್ ಅಪಾನ್ ಎ ಟೈಮ್. ಯಾರೇನು ಯಾರೇನು ಏನೇನು ದಯಾನ್ ಇನ್ಸ್ಪೆಕ್ಟ್ರು ಆತ ಹೈಸ್ಕೂಲ್ಗೆ ಅಜ್ಮಾಯಿಸಿಗೆ ಬಂದಾಗ ಸೆಟ್ ಮಾಡಿರೋ ಕಾಂಪೋಸಿಷನ್ ಕ್ವಶನ್ ಅಲ್ಲೇ ಹಚ್ಚಾ ಮಾಡಿತ್ತು ನನ್ ಜಮ್ದಿಂದ ಹೈಸ್ಕೂಲ್. ಅಯ್ಯೋ, ಇನ್ನ ನನ್ ಇಂಗ್ಲಿಷ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಸಾದಾಗಿ ಹರಡ್ತಿರೋ ನನ್ನ ನಮ್ಮಪ್ಪ ಸ್ಕೂಲ್ ಅಂಬ ಬೋನ್ ಅಲ್ಲಿ ದಬ್ಬುತ್ತೂ ನನಗಿರೋ ರೆಕ್ಕೆಗಳನ್ನ ಮರ್ತ್ಬಿಟ್ಟು ಚೆನ್ನಾಗಿ ಉತ್ತರ ಇದ್ರು. ಆ ನಮ್ ಟೀಚರ್ಸ್ ಗಳು ಎಕ್ಕೋತ ಅರ್ಥಮೆಟಿಕ್ ಟೀಚರು. 100 loss of bread to add at 1 each. 20 tons of apples add. ಏನ್ ಬಿಡಗಾಸಿ ಸಿಕ್ಬಿಡತ್ತಾ? 1000 gallons at ಶರ್ಬತ್ add. ಪಕ್ಕ ಫ್ರೀನೇ ಹೊಡಿಯೋದು. ಇನ್ನ ಎರಡನೇವನು ಆ ಮುದ್ರಾ ರಾಕ್ಷಸ, ಅವನು A to Z ಹೇಳದೇ ಇಲ್ಲ, ಬೇಕಾಗಿದ್ರೆ ಮಾತ್ರ X, Y, Z, ಕೆಲವೊಮ್ಮೆ ಮಾತ್ರ ಆ PQRS ಅಂತೆ ಹಾಳಾದ ಅಲ್ಜಿಬ್ರ ಅಲ್ಲಿ ಅವನಿಗೆ ಬ್ರಾಕೆಟ್ಸ್ ಕಂಡ್ರೆ ಪಂಚ ಪ್ರಾಣ. ಟೌನ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಹಾಫ್ ಮೂನ್ ಬ್ರಾಕೆಟ್. ಅಯ್ಯೋ, ಅವನ್ ಮುದ್ರೆಯಲ್ಲಿ ಮುಳುಗಿ ನನ್ ಮಾರ್ಕ್ಸ್ ಕೂಡ ಫುಲ್ ಮೂನ್ ಬ್ರಾಕೆಟ್. ಇನ್ನ ಆ ಮೂರನೇ ದುಶ್ಮನ್ ಹಿಸ್ಟ್ರಿ, ಅವನು ಮನುಷ್ಯ ಒಳ್ಳೆಯವನು ಬ್ರಾಹ್ಮಣ, ಆದ್ರೆ ಅವನಿಗೆ ಹೇಳೋದು ಅವನಿಗೆ ಅರ್ಥವಾಗೋದಿಲ್ಲ. ನೈಸ ಮುಲ್ಮು ಯಾವಾಗ ಸತ್ತ? ಯಾವಾಗ ಸತ್ತಿದೇನೋ, ಇವಾಗ ಅವನು ಟಿ ಮಾಡೋದಿಕ್ಕ? ಭರತ ಮಾತೆಯನ್ನು ಅಗೆದು ನುಂಗಲು ಬಂದ ಅಲೆಕ್ಸಾಂಡರಿನ ಅಶ್ವದ ಹೆಸರೇನು? ಅಶ್ವನೋ ಕುದುರೆನೋ ಇದನ್ನಿಟ್ಕೊಂಡು ಇವನಿಗೇನೋ? ಸ್ವೀಡನ್ ರಾಜ್ಯದ ರಾಯಭಾರಿಯ ಮಗನನ್ನು ಕಚ್ಚಿದ ವಿಷದಿಂದ ಸತ್ತ ನಾಯಿ ಪಿಳ್ಳೆ ಹೆಸರೇನು? ಮನೆ ಪಕ್ಕದಲ್ಲಿರೋ ನಾಯಿ ಪಿಳ್ಳೆ ಹೆಸರೇ ಗೊತ್ತಿಲ್ಲ. ಇನ್ನ ಸ್ವೀಡನ್ ರಾಜ್ಯದ ರಾಯಭಾರಿಯ ಮಗನನ್ನು ಕಚ್ಚಿದ ವಿಷದಿಂದ ಸತ್ತ ಆ ನಾಯಿ ಪಿಳ್ಳೆ ಹೆಸರು ಇಟ್ಕೊಂಡು ನಮ್ಗೇನ್ರಪ್ಪ? ಇನ್ನ ಆ ನಾಲ್ಕನೇ ದುಶ್ಮನ್ನು ಸೇರ್ಸ್ತಾರೆ.
ಸೇರ್ಸೇ ಸೇರ್ಸ್ತಾರೆ. ನಾನು ಹೈಸ್ಕೂಲ್ ಸೇರ್ಕೊಂಡ್ರೆ ನನ್ನಂತ ಸ್ಲಮ್ ಹುಡುಗರೆಲ್ಲ ಎಲ್ಗೋ ಹೋಗ್ಬೇಕು. ಅವ್ರಿಗೆಲ್ಲ ಗೌರ್ಮೆಂಟ್ ಇದೆಯಲ್ಲ ಚೀರಭಾಗ್ಯ ಅನ್ನಭಾಗ್ಯ ಮೊಟ್ಟೆ ಮೊಟ್ಟೆಲು ಕೊಡ್ತಾರೋ. ನೀವೇನಾದ್ರೂ ಹೇಳ್ಕೊಳ್ಳಿ, ನಾನಂತ್ರ ಹೈಸ್ಕೂಲ್ ಸೇರೋದಿಲ್ಲ. ಸೇರಿಸ್ತಾರೆ ಶಾಲೆಗೆ ಸೇರಿಸ್ತಾರೆ. ಛೇ ಛೇ ಛೇ, ಏನ್ ತಿಳ್ಕೊಂಡ್ರು ಏನು? ನೀವಲ್ರು ಹೈನೆಸ್, ನಿಮ್ ಮಕ್ಕಳನ್ನೆಲ್ಲ ಒಳಗ್ ಬಿಟ್ಟು ದಾಂಡಿಗ್ನಾಗೆ ಹೊರಗ್ ನಿಂತಿದ್ದೆ ಅಲ್ಲ. ಸರ್, ಆದ್ರೂ ನಿಮಗ್ ತುಂಬಾ ತೊಂದರೆ ಕೊಟ್ಬಿಟ್ಟೆ ಸರ್. ಇದೇನೋ ಫಿರಾವ್ ಭಾಪ್ತು ಅನ್ಸತ್ತೆ. ಏನೇ ಆಗ್ಲಿ ಸರ್, ಇದನ್ನ ಆಗಾಗ ಫಿರಾಯಿಸ್ಕೊಂಡು ಸರಿಯಾದ ಸಮಯಕ್ಕೆ ಬಂದ್ಬಿಡ್ತೀನಿ ಸರ್. ವಾಟ್ ಅ ಬಾನ್ ಸ್ಕೌಟ್. ಅವ್ನ್ ಬ್ರಿಗೇಡ್ ಜಾಯ್ನ್ ಆದಾಗಿಂದನು ಅವ್ನ್ ಕರಿಯರ್ ಸೀರೀಸ್ ಆಫ್ ಗುಡ್ ಟರ್ನ್ಸ್ ಅಂಡ್ ಹಿ ಡಸ್ ನಾಟ್ ಇವನ್ ನೋ ಇದು ಐಡಿಯಲ್ ಆಫ್ ಅ ಗುಡ್ ಸ್ಕೌಟ್. ಬಾಯ್ಸ್, ಯೆಸ್ ಸರ್, ಗುಡ್ ನೈಟ್. ಗುಡ್ ನೈಟ್ ಸರ್. ಲೇಟ್ ಇಟೇ, ಇವತ್ ರಾತ್ರಿ ನಿಮ್ ಮನೆ ಮಟ್ಟಿಗಾದ್ರು ನೀನೇ ನಮ್ ಲೀಡ್ ಹಾಕೋಣ. ಕಿರ್ಲೋ ಕೋರಸ್ ನಾ. ಪವನ್ ಕಲ್ಯಾಣ್, ಸೃಜನ್ ಶೆಟ್ಟಿ, ರಕ್ಷಿತ್ ಕುಮಾರ್, ನಂದನ್ ಕುಮಾರ್, ಅಕ್ಷಯ್ ಹರೀಶ್ ರಾವ್, ವಿನೀತ್ ಎಂ, ಶರಣ್ ಪೂಜಾರಿ, ಅಭಿಷೇಕ್ ಆರಾಧ್ಯ, ಪ್ರಭಾತ್ ಪಾಟೀಲ್, ಶ್ರವಣ್, ಸೋಮನಾಥ್ ಬಿ, ಯಶವಂತ್ ಸಿ, ಸಂಜನಾ, ಚಂದನಾ, ಧರಿತ್ರಿ ಭಾದ್ರಿ, ಈರಕ್ಕ. That was indeed very entertaining. Now, I call upon Shri H.N. Suresh, Director, Bharatiya Vidya Bhavan, Bengaluru, and Vidushi Nagalakshmi K. Rao, Kendra Committee Member, Bharatiya Vidya Bhavan, Bengaluru, to honor the artists. In today's play, the performing artists are Akshay Rao, Nandan Kumar, Somnath, Rakshit Kumar, Sharan, Shravan Goravar, Vineet, ಸೃಜನ್, ಪವನ್, ಈರಕ್ಕ, ಚಂದನ್, ಸಂಜನಾ, ಧರಿತ್ರಿ, ಪ್ರಭಾತ್ ಪಾಟೀಲ್, ಯಶವಂತ್, ಅಭಿಷೇಕ್ ಆ್ಯಂಡ್ ನಾರಾಯಣ. ದ ಲೈಟಿಂಗ್ ಇಸ್ ಬೈ ಮಾನಸ್ ಆ್ಯಂಡ್ ಸಂಪತ್. ಮೇಕಪ್ ಬೈ ಚೌಡೇಶ್ವರಿ ಮೋಹನ್. ಮ್ಯೂಸಿಕ್ ಬೈ ಪ್ರಭಾತ್ ಪಾಟೀಲ್ ಆ್ಯಂಡ್ ಈರಕ್ಕ. ಡಿಸೈನ್ ಆ್ಯಂಡ್ ಡೈರೆಕ್ಷನ್ ಬೈ ದಾಕ್ಷಾಯಿನಿ ಭಟ್. ಆ್ಯಂಡ್ ದ ಸ್ಟೇಜ್ ಸೆಟ್ಟಿಂಗ್ is by Drishya. Thank you.
On behalf of Bharatiya Vidya Bhavan and Infosys Foundation, I thank the artists for their wonderful performance. Please subscribe to our YouTube channel, BVB Bengaluru, to stay tuned with all our updates.